Vediamo che lo prende Sanassio, dice siamo mai spedelli, e viene a Prato una paglia, più di lì, perché come dice, ti manca di ombra, se tu imparo, vanta un don solana, la calle su Marbara, e mi lascia la macchina di solana, ma mi sono l'atti di essere di dire che non lascia, e ti dico, 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 నారాయణం నిఖిలపూర్ణం తమేవ ಉಭಯಹೇತುಕೇಪಿ ತದಪ್ರಾಪ್ತಿ ಹೀವೂ. ಇಷ್ಟವರೆಗೆ ವೈಶೇಷಿಕ ಮತ ನಿರಾಕರಣೆ ಮಾಡಿದ್ದಾರೆ, ಈಗ ಸೌಗತ ಮತ ಖಂಡನೆ. ಸೌಗತರು ಬೌದ್ಧರು ನಾಲ್ಕು ವಿಧ. ಒಂದು ವೈಭಾಷಿಕ, ಸೌತ್ರಾಂತಿಕ, ಮಾಧ್ಯಮಿಕ, ಯೋಗಾಚಾರ ಅಂತ. ಅದರಲ್ಲಿ ಜಗತ್ತು ಸತ್ಯ ಹೇಳತಕ್ಕವರು ವೈಭಾಷಿಕರು, ಸೌತ್ರಾಂತಿಕರು ಶೂನ್ಯವಾದಿಗಳು, ಅವರೇ ಮಾಧ್ಯಮಿಕರು. ಮಾಧ್ಯಮಿಕರು ಯೋಗಾಚಾರ್ಯರು, ವಿಜ್ಞಾನವಾದಿಗಳು. ಅವರು ಜಗತ್ತು ಅಸತ್ಯ, ಜಗತ್ತು ಪೂರ್ಣ ಇಲ್ಲವೇ ಇಲ್ಲ, ಪೂರ್ಣ ಅಸತ್ಯ. ಆಮೇಲೆ ಕೇಳಿಸ್ತಾ ಇಲ್ಲ, ಜಗತ್ತು ಅಸತ್ಯ ಅಂತ ಬೌದ್ಧರು, ಮಾಧ್ಯಮಿಕರು ಮತ್ತು ಅಥವಾ ಯೋಗಾಚಾರ್ಯರು ಇಬ್ಬರು. ಒಬ್ಬರು ವಿಜ್ಞಾನವಾದಿಗಳು, ಒಬ್ಬರು ಶೂನ್ಯವಾದಿಗಳು. ಶೂನ್ಯ ಮಾತ್ರ ಸತ್ಯ ಅಂತ. ವಿಜ್ಞಾನವಾದಿಗಳು ವಿಜ್ಞಾನ ಸ್ವರೂಪ ಆತ್ಮ, ಅದು ಮಾತ್ರ ಸತ್ಯ, ಜಗತ್ತೆಲ್ಲ ಮಿಥ್ಯ ಅಂತ ಹೇಳ್ತಕ್ಕವರು ವಿಜ್ಞಾನವಾದಿಗಳು ಮತ್ತು ಶೂನ್ಯವಾದಿಗಳು. ಈ ಯೋಗ ಮತ್ತು ವೈಭಾಷಿಕರು, ಸೌತ್ರಾಂತಿಕರು ಜಗತ್ತು ಸತ್ಯ, ಅಷ್ಟಕ್ಕೆ ಅವರ ಒಪ್ಪಿಗೆ ಉಂಟು. ಆದರೆ ಜಗತ್ತು ಕ್ಷಣಿಕ. ಕ್ಷಣಿಕ ಅಂದರೆ ಏನು? ಒಂದು ಕ್ಷಣ ಮಾತ್ರ. ಒಂದು ಕ್ಷಣ ಅಂದರೆ ಅದರಲ್ಲಿ ವಿಭಾಗವೇ ಇಲ್ಲ, ಪೂರ್ವಭಾಗ ಮಧ್ಯ ಇಲ್ಲ. ಒಂದು ಕ್ಷಣ ಅಂದರೆ ಒಂದೇ ಒಂದು ಒಂದು ಹೊಡೆದೊಳಗೆ, ಪೂರ್ವಭಾಗ ಇಲ್ಲ, ಅಪರಭಾಗ ಇಲ್ಲ ಅಂತ. ಸೂಕ್ಷ್ಮ ಕ್ಷಣ, ಒಂದು ಕ್ಷಣ ಮಾತ್ರ ಇರೋದು. ಎರಡನೇ ಕ್ಷಣದಲ್ಲಿ ಪೂರ್ತಿ ನಾಶ, ಎಲ್ಲವೇ ಇಲ್ಲ. ಅದು ಈಗ ಮಡಿಕೆ ಒಡೆದರೆ ಮಣ್ಣಾದರೂ ಉಳಿಯುತ್ತದೆ, ಅದು ಘಟ ಬಟ್ಟೆ ನಾಶ ಆದರೆ ಅದರ ನೂಲುಗಳು ಇರ್ತದೆ. ಮಣ್ಣು ಸಶೇಷ, ಇದು ನಿಶೇಷ, ಏನೂ ಹಳೆಯದ್ದು ಏನೂ ಇರಲಿಲ್ಲ. ಅದರ ಎಲ್ಲ ಭಾಗ ಪೂರ್ತಿ ನಾಶವಾಗಿ ಪೂರ್ತಿ ಹೊಚ್ಚ ಹೊಸದು, ಕಂಪ್ಲೀಟ್ ಹೊಸತ್ತೆ. ಹಿಂದಿನದಕ್ಕದಕ್ಕೆ ಕನೆಕ್ಷನೇ ಇಲ್ಲ. ಅದೇ ಮಣ್ಣಿನಿಂದ ಮಾಡ್ತಾರೆ, ಮಣ್ಣು ಒಡೆಯಿತು, ಅದೇ ಮಣ್ಣಿನಿಂದ ಮತ್ತೊಮ್ಮೆ ಮಡಿಕೆ ಮಾಡ್ತಾರೆ. ಮಣ್ಣು ಅದೇ, ಅದಿದ್ದು ಹಾಗೆಲ್ಲ ಪೂರ್ತಿ ನಾಶ, ಯಾವುದೂ ಉಳಿಯುವುದಿಲ್ಲ. ಒಂದು ಕ್ಷಣ, ಎರಡನೇ ಕ್ಷಣದಲ್ಲಿ ಬೇರೆ ಫ್ರೆಶು, ಬೇರೆ ವಸ್ತು. ಮೊದಲನೇ ವಸ್ತುಗೆ ಅದಕ್ಕೂ ಸಂಬಂಧವೇ ಇಲ್ಲ. ಮೂರನೇ ಕ್ಷಣದಲ್ಲಿ ಮತ್ತೊಂದು ವಸ್ತು. ಆದರೆ ಅದು ನಾಶ ಆಗುವಾಗ ತನ್ನಂತಹ ಇನ್ನೊಂದನ್ನು ಹುಟ್ಟಿಸಿ ನಾಶ ಆಗ ಅದು ಹುಟ್ಟಿದ ಉತ್ತರ ಕ್ಷಣದಲ್ಲಿ ಅಂತಹದ್ದೇ ಮತ್ತೊಂದು ಹುಟ್ಟುತ್ತದೆ. ಅದನ್ನು ಹುಟ್ಟಿಸುವ ಶಕ್ತಿ ಉಂಟು. ಹಿಂದಿನ ಪದಾರ್ಥ ಮುಂದಿನ ಪದಾರ್ಥವನ್ನು ಹುಟ್ಟಿಸಿದೆ, ಆ ಪದಾರ್ಥ ಅದನ್ನು ಮುಂದಿನ ಪದಾರ್ಥ, ಅದೇ ರೀತಿಯ ಪದಾರ್ಥ ಅದನ್ನು ಹುಟ್ಟಿಸಿದೆ. ಹೀಗೆ ಅದು ಯಾವುದು ಸತ್ಯವೋ ಅದು ಕ್ಷಣಿಕ. ಸತ್ಯ ಅಂದರೆ ಏನು? ಅರ್ಥಕ್ರಿಯಾಕಾರಿ, ಏನಾದರೂ ಕಾರ್ಯ ಮಾಡಬೇಕು. ಏನೂ ಮಾಡದೇ ಇದ್ದರೆ ಅದು ಸುಳ್ಳು ಅಂತ ಅರ್ಥ. ಇದ್ದರೆ ಅದೇನನ್ನಾದರೂ ತನ್ನಂಥ ಒಂದು ವಸ್ತುವನ್ನು ಸೃಷ್ಟಿ ಮಾಡ್ತದೆ. ಅದು ನಾಶವಾಗದೇ ಇದ್ದರೆ ಹುಟ್ಟುತ್ತಾ ಒಂದು ಕ್ಷಣದಲ್ಲಿ ಇಡೀ ಕುಲಾಲ ಶಾಲ ಕಂಪ್ಲೀಟ್ ಆಗಬೇಕಾಗಿದೆ.
ಬಟ್ಟೆ ಅಂಗಡಿ ಒಂದು ಬಟ್ಟೆ ಇದ್ದರೆ ಬಟ್ಟೆಯಿಂದ ಬಟ್ಟೆ ಬಟ್ಟೆಯಿಂದ ಬಟ್ಟೆ ಹುಟ್ಟಿ ನೂರಾರು ಸಾವಿರಾರು ಬಟ್ಟೆಗಳು ಆಗಬೇಕು. ಕುಲಾಲ ಶಾಲಾ ಪೂರ್ತಿ ಪ್ರಸಂಗ. ಒಂದು ಮಡಿಕೆ ಇದ್ದರೆ ಆ ಮಡಿಕೆ ಮತ್ತೊಂದು ಮಡಿಕೆಯನ್ನು, ಆ ಮಡಿಕೆ ಮತ್ತೊಂದು ಮಡಿಕೆ ಹುಟ್ಟಿಸ್ತಲೇ ಇರ್ತದೆ. ಯಾಕೆ ವಸ್ತು ಸತ್ಯ ಅಂತಾದರೆ ಅರ್ಥಕ್ರಿಯಾಕಾರಿ, ಏನಾದರೂ ಮಾಡಲೇಬೇಕು. ಏನಾದರೂ ಮಾಡದೆ ಅದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಪ್ರತಿಯೊಂದು ಪದಾರ್ಥ ಹುಟ್ಟಿದ ಕೂಡಲೇ ಇನ್ನೊಂದು ಪದಾರ್ಥವನ್ನು ಹುಟ್ಟಿಸ್ತದೆ, ಅದು ಮತ್ತೊಂದು ಪದಾರ್ಥ. ಅವು ಎಷ್ಟು ಇಡೀ ಒಂದು ಮಡಿಕೆ ಇದ್ದರೆ ಸಾವಿರ ಮಡಿಕೆ ಆಗಬೇಕಾದ, ಯಾವ ಫ್ಯಾಕ್ಟ್ರಿ ಏನು ಬೇಡ, ತನ್ನಷ್ಟಕ್ಕೆ ಅದರಿಂದಲೇ ಹುಟ್ಟಬೇಕಾದೀತು. ಅದಕ್ಕೋಸ್ಕರ ಒಂದು ಹುಟ್ಟುತ್ತದೆ, ಮೊದಲನೇದು ನಾಶ ಆಗ್ತದೆ, ಅದು ಮತ್ತೊಂದನ್ನು ಹುಟ್ಟಿಸ್ತದೆ, ತಾನು ನಾಶ ಆಗ್ತದೆ. ಕ್ಷಣ ಕ್ಷಣದಲ್ಲಿ ನಾಶ, ಕ್ಷಣ ಕ್ಷಣದಲ್ಲಿ ಉತ್ಪತ್ತಿ. ಹೊಸ ಪದಾರ್ಥ ಉತ್ಪತ್ತಿ, ಹಳೆಯ ಪದಾರ್ಥ ನಾಶ, ಎಲ್ಲ ಕ್ಷಣಿಕ. ಹೆಚ್ಚು ಕ್ಷಣ ಇದ್ದರೆ ಎರಡು ಮೂರು ಆಗಬೇಕು, ಮೂರನೇ ಕ್ಷಣದಲ್ಲಿ ನಾಲ್ಕು ಐದು ಹುಟ್ಟುತ್ತಾ ಹೋಗಬೇಕು. ಹುಟ್ಟು ಒಂದೊಂದೇ ಕಾಣಿಸ್ತಾ ಇದೆ. ಅದಕ್ಕೆ ಮೊದಲನೇದು ತಾನು ಹುಟ್ಟಿ ಕ್ಷಣ ಕೂಡಲೇ ನಾಶ ಆಗ್ತದೆ. ನಾಶ ಆಗುವಾಗ ಮತ್ತೊಂದನ್ನು ಹುಟ್ಟಿಸ್ತದೆ, ಅದು ಕೂಡ ತಾನು ನಾಶವಾಗ್ತಾ ಮತ್ತೊಂದನ್ನು ಹುಟ್ಟಿಸ್ತಾ ಇದೆ. ಅಂಥದ್ದೇ ವಸ್ತುವನ್ನು ಹುಟ್ಟಿಸ್ತದೆ. ಹೀಗಾಗಿ ಯಾವುದೇ ರೀತಿಯಿಂದ ಪದಾರ್ಥ ಅನಂತ ಆಗಲಿಕ್ಕೂ ಆಗೋದಿಲ್ಲ, ಒಂದೊಂದೇ ಇರ್ತದೆ. ಹುಟ್ಟದೇ ಇರುವುದೂ ಇಲ್ಲ, ಏನಾದರೂ ಹುಟ್ಟೇ ಹುಟ್ಟಿದೆ. ಹುಟ್ಟದೇ ಇದ್ದರೆ ಅದು ಸತ್ಯವೇ ಇಲ್ಲ. ಸತ್ಯ ಅಂತಾದರೆ ಅದು ಅರ್ಥಕ್ರಿಯಾಕಾರಿ, ಏನಾದರೂ ಮಾಡಬೇಕು. ಏನು ಮಾಡದಿದ್ದರೆ ಅದು ಇಲ್ಲ ಅಂತಲೇ ಅರ್ಥ. ಇದೆ ಅಂದರೆ ಏನಾದರೂ ಮಾಡಬೇಕು, ಇದು ಅವರದ್ದು ಸಿದ್ಧಾಂತ. ಆದ್ದರಿಂದ ಅವರು ಕ್ಷಣಿಕತವಾಗಿವರು, ಎಲ್ಲ ಕ್ಷಣಿಕ ಅಂತ ಹೇಳು. ಅವರು ವೈಭಾಷಿಕರು, ಸೋತ್ರಾಂತಿಕರು, ಅವರಲ್ಲಿ ಅವಾಂತರ ಭೇದ ಇದೆ, ಅದನ್ನು ಮತ್ತೆ ತಿಳಿಸ್ತಾರೆ. ವೈಭಾಷಿಕ ಸೌತ್ರಾಂತಿಕ ಒಬ್ಬರು ಹುಟ್ಟುವ ಪ್ರತಿಕ್ಷಣ ಹುಟ್ಟುತ್ತದೆ, ಎಲ್ಲರೂ ಒಪ್ತಾರೆ ಇಬ್ಬರು ಕೂಡ, ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ಎರಡನೆಯವರು ಸೋತ್ರಾಂತಿಕರು, ಪದಾರ್ಥ ಹುಟ್ಟುತ್ತದೆ ನಮಗೆ ಅದು ಅನುಮಾನ. ಆ ಪದಾರ್ಥ ಹುಟ್ಟಿದ್ದು ಕಣ್ಣಿನಲ್ಲಿ, ಅದರ ಪ್ರತಿಫಲನೆಯಿಂದ ಇದು ಒಂದು ಪದಾರ್ಥ ಇದೆ. ಗಡಿಯಾರ ಕಣ್ಣಿಗೆ ಕಾಣಿಸೋದಿಲ್ಲ, ಕಣ್ಣಿನಿಂದ ತೋರೋದಲ್ಲ, ಅನುಮಾನ ಯುಕ್ತಿ. ಇಲ್ಲಿ ಗಡಿಯಾರ ಇದೆ, ಯಾಕೆಂದರೆ ಪ್ರತಿಬಿಂಬ ಕಣ್ಣಿಗೆ ಕಾಣಿಸ್ತಾ ಇದೆ, ಅದರಿಂದ ಇಂಥದ್ದೇ ಒಂದು ಗಡಿಯಾರ ಹೊರಗಿದೆ ಅಂತ. ಒಳಗೆ ತೂಗುತ್ತಾಗ್ತದೆ, ಅದರಿಂದ ಹೊರಗೆ ಗಡಿಯಾರ ಪದಾರ್ಥ ಇದೆ ಅಂತ ಎಲ್ಲವನ್ನೂ ಕೂಡ ಅನುಮಾನದಿಂದಲೇ ತಿಳ್ಕೊಳ್ಳೋದು ಅಂತ ಸೌತ್ರಾಂತಿಕರು. ವೈಭಾಷಿಕರು ಪ್ರತ್ಯಕ್ಷ ಕಣ್ಣಿಗೆ ಕಾಣಿಸ್ತಾ ಇದೆ ಪದಾರ್ಥ ಎಲ್ಲ. ಕ್ಷಣಿಕಾದ ಇಬ್ಬರು, ವೈಭಾಷಿಕರು ಸೌತ್ರಾಂತಿಕರು, ಎಲ್ಲ ಪದಾರ್ಥ ಕ್ಷಣಿಕ, ಒಂದೇ ಕ್ಷಣ. ಆ ಒಂದು ಕ್ಷಣವು ಕೂಡ ಪ್ರತ್ಯಕ್ಷದಿಂದ ಕಾಣಿಸ್ತೇವೆ ಅಂತ ವೈಭಾಷಿಕರು. ಸೌತ್ರಾಂತಿಕರು ಪ್ರತ್ಯಕ್ಷಕ್ಕೂ ಗೋಚರ ಅಲ್ಲ, ಅದು ಕೇವಲ ಅನುಮಾನ ಯುಕ್ತಿ. ಹೊಗೆಯನ್ನು ನೋಡಿ ಬೆಟ್ಟದಲ್ಲಿ ಬೆಂಕಿ ಉಂಟು, ಪ್ರತ್ಯಕ್ಷವೋ ಅಲ್ಲ, ಅನುಮಾನ ಹೊಗೆ ನೋಡಿ. ಅದರಂತೆ ಇದು ಅನುಮಾನ ಯುಕ್ತಿಯಿಂದ ಈ ಪದಾರ್ಥ ಎಲ್ಲ ಇದೆ ಅಂತ ಕಾಣಿಸೋದು. ಒಂದು ಇಷ್ಟೇ ವ್ಯತ್ಯಾಸ. ಇಬ್ಬರು ಕ್ಷಣಿಕತ್ವವಾದಿಗಳು, ಇಬ್ಬರು ಜಗತ್ತು ಅಸತ್ಯ ಅಂತ ಹೇಳ್ತಕ್ಕವರು. ಅದು ವಿಜ್ಞಾನವಾದಿಗಳು, ಶೂನ್ಯವಾದಿಗಳು, ಮಾಧ್ಯಮಿಕರು, ಯೋಗಾಚಾರ್ಯರು. ಜಗತ್ತು ಸುಳ್ಳುವುದು, ಜಗತ್ತು ಸತ್ಯ, ಒಂದೇ ಕ್ಷಣ ಇರುವುದು, ಮುಂದಿನ ಕ್ಷಣದಲ್ಲಿ ಮತ್ತೊಂದನ್ನು ಉಂಟು ಮಾಡ್ತದೆ ಅಂತ. ಇಷ್ಟು ವ್ಯತ್ಯಾಸ ಎರಡು ಮತ. ಅಸೇದಾನೀಂ ಸೌಗತ ಮತಂ ಅಪಾಕ್ರಿಯತೆ. ಸುಧಾ ಪಂಕ್ತಿ ಓದುತ್ತೇನೆ, ಅನಿವ್ಯಾಖ್ಯಾನದ ಅರ್ಥ ಹೇಳ್ತೇನೆ. ಸೌಗತ ಮತದ ಖಂಡನೆ ಮಾಡ್ತೇವೆ. ತೇಜ ಚತುರ್ವಿಧ ಸೌಗತರು ನಾಲ್ಕು ವಿಭಾಗ: ವೈಭಾಷಿಕ, ಸೌತ್ರಾಂತಿಕ, ಮಾಧ್ಯಮಿಕ, ಯೋಗಾಚಾರ. ತತ್ರ ಜಗತ್ ಸತ್ಯಮೇವ, ಜಗತ್ತು ಸತ್ಯ, ಎಲ್ಲ ಪರಮಾಣುಮಯ. ಪರಮಾಣುಗಳಿಗೆ ಅಂತ ಬೇರೆ ವಸ್ತುವೇ ಇಲ್ಲ. ಎಲ್ಲ ಪರಮಾಣುಗಳು ಒಟ್ಟುಗೂಡಿದಾಗ ಈ ಗಡಿಯಾರ, ಗಡಿಯಾರ ಅಂತ ಬೇರೆ ವಸ್ತುವೇ ಇಲ್ಲ. ಪರಮಾಣುಗಳ ಸಮುದಾಯವೇ ಗಡಿಯಾರ. ಈ ಪರಮಾಣು ಸಮುದಾಯ ಕ್ಷಣ ಕ್ಷಣ ನಾಶ. ವೈಶೇಷಿಕಾದೀನ ಇಷ್ಟರಿಗೂ ವೈಶೇಷಿಕ ಖಂಡನೆ ಆಯಿತು. ವೈಶೇಷಿಕರಿಗೂ ಇವರಿಗೆ ಸಾಮ್ಯ ಉಂಟು. ವೈಶೇಷಿಕರು ಕೂಡ ಎಲ್ಲ ಪರಮಾಣುಗಳಿಂದ ಜಗತ್ ಸೃಷ್ಟಿ ಅಂತ. ಪರಮಾಣುಗಳು ಸೇರಿ ನೀವು ವೈಶೇಷಿಕ ಮತ ಶುರು ಆಗಿದಲ್ವಾ, ವೈಶೇಷಿಕ ಮತ ಶುರು ಆಗಿದೆ. ಪರಮಾಣುಗಳು ಸೇರಿ ಜೇಣುಕ, ಜೇಣುಕದಿಂದ ತೆಣುಕ, ಆಮೇಲೆ ಚತುರ್ಣುಕ ಅಂತ ಎಲ್ಲ ಪರಮಾಣುಗಳಿಂದ ಸೃಷ್ಟಿ. ನಮ್ಮದೇನು, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ
ನೀರು, ನೀರಿನಿಂದ ಪೃಥ್ವಿ, ಇಂಥ ಪಂಚಭೂತಗಳು ಇದೆಲ್ಲ ಪುರಾಣಗಳಲ್ಲಿ ಹೇಳಿದ್ದು. ಪುರಾಣ ಸಮ್ಮತವಾದ ಸೃಷ್ಟಿಯನ್ನು ನಾವು ವೇದಾಂತಗಳು ಹೇಳಿದರೆ ಅವರದ್ದೇ ಸ್ವತಃ ಕಲ್ಪನೆ. ಪರಮಾಣುಗಳು ಸೇರಿ ಜಣುಕ ತೆಣುಕ ಅಂಥೇಳಿ ಪದಾರ್ಥ ಸೃಷ್ಟಿಯಾಗಿದೆ. ಇವರು ಕೂಡ ಪರಮಾಣುಗಳಿಂದ ಸೃಷ್ಟಿಯಾಗುವುದಲ್ಲ, ಪರಮಾಣುಗಳೇ ಸೇರಿ, ಪರಮಾಣುಗಳಿಂದ ಪದಾರ್ಥ ಸೃಷ್ಟಿ ಇಲ್ಲ. ಪರಮಾಣುಗಳೆಲ್ಲ ಒಟ್ಟು ಸೇರಿದಾಗ ಪರಮಾಣುಮಯ ಜಗತ್ತು ಅಂದರೆ ಪರಮಾಣುಗಳ ಸಮುದಾಯ. ಇವರು ಪರಮಾಣುಗಳಿಂದ ಒಂದು ಪದಾರ್ಥ ಹುಟ್ಟುತ್ತದೆ ಅಂತ. ಕಪಾಲದಿಂದ ಘಟ ತಂತುಗಳು, ನೂಲು ಸೇರಿ ಬಟ್ಟೆ, ಅದರಂತೆ ಪರಮಾಣುಗಳೆಲ್ಲ ಸೇರುವುದು ಪರಮಾಣುಗಳ ಸಮುದಾಯ. ಅದೇ ಘಟ ಪಟ ಪುಸ್ತಕ ಎಲ್ಲ ಪರಮಾಣುಗಳ ಸಮುದಾಯ ಅಂತ ಈ ಬೌದ್ಧರು ಸಮುದಾಯವಾದಿಗಳು. ತಾರ್ಕಿಕರು ಪರಮಾಣುಗಳಿಂದ ಒಟ್ಟುಗೂಡಿ ಈ ಘಟ ಪಟ ಇದರ ಉಂಟಾಗ್ತದೆ ಅಂತ. ಇಷ್ಟು ಸ್ವಲ್ಪ ಪರಮಾಣುಗಳ ಸಂಬಂಧವನ್ನು ಇಬ್ಬರು ಒಪ್ಪಿದ್ದಾರೆ. ಸ್ವಲ್ಪ ಪೂರ್ತಿ ಹೆಚ್ಚು ವ್ಯತ್ಯಾಸ ಇಲ್ಲ, ಇಷ್ಟೇ ವ್ಯತ್ಯಾಸ. ಅವರು ಪರಮಾಣುಗಳೇ ಜಗತ್ತು ಅಂತ ಮಾಧ್ಯಮಿಕರು, ಇದು ಕ್ಷಣಿಕತ್ವವಾದಿಗಳು. ಅವರು ಪರಮಾಣುಗಳಿಂದ ಜಗತ್ತು ಉಂಟಾಗುವುದು. ಆ ತಾರ್ಕಿಕ ಮತಕ್ಕೂ ಈ ಮತಕ್ಕೂ ಸಾಮ್ಯ ಇದ್ದ ಪ್ರಯುಕ್ತ ವೈಶೇಷಿಕ ಮತ ಖಂಡನೆ ಆದ ಕೂಡಲೇ ಈ ಮತವನ್ನು ಖಂಡನೆ ಮಾಡ್ತಾ ಇದ್ದಾರೆ. ವೈಶೇಷಿಕಾದಾನಂ ವೈಶೇಷಿಕಾದೀನಂ ನಿರಸನ ಪ್ರಸಂಗಾತ್, ಅವರನ್ನು ಖಂಡನೆ ಮಾಡುವ ಸಂದರ್ಭದಿಂದ ಅನತಿ ಭೇದಂ, ಆ ವೈಶೇಷಿಕ ಮತಕ್ಕಿಂತ ಹೆಚ್ಚು ಭೇದ ಇಲ್ಲ ಅಂತ ವೈಭಾಷಿಕ ಸೌತ್ರಾಂತಿಕ ಮತಂ ಅದು ನಿರಾಕ. ಬೌದ್ಧನ ನಾಲ್ಕರ ಬಂದಿಯಲ್ಲಿ ವೈಶೇಷಿಕ ಮತ ಖಂಡನೆ ಆದ ಮೇಲೆ ಅದಕ್ಕೆ ಸ್ವಲ್ಪ ಸದೃಶವಾಗಿದೆ, ಹೆಚ್ಚು ವ್ಯತ್ಯಾಸವಿಲ್ಲ. ಅವರು ಪರಮಾಣುಗಳಿಂದ ಸೃಷ್ಟಿ ಅಂತ ಹೇಳ್ತಾರೆ, ಪರಮಾಣುಗಳೇ ಜಗತ್ತು ಅಂತ ಆ ಮತವನ್ನು ಮೊದಲು ಖಂಡನೆ ಮಾಡ್ತಾರೆ. ಖಂಡನೆ ಮಾಡಬೇಕಾಗಿದ್ದರೆ ಮತ ಅನುವಾದ ಮಾಡಬೇಕು, ಅದಕ್ಕೂ ನಮ್ಮ ಮತಕ್ಕೆ ಏನು ವ್ಯತ್ಯಾಸ ಅಂತ ಗೊತ್ತಾಗಬೇಕು, ಆಮೇಲೆ ಖಂಡನೆ. ಇಲ್ಲದೆ ಹೋದರೆ ಅವರು ಮತ ಇರುವಂಥ ಪ್ರಕ್ರಿಯೆಯೇ ಗೊತ್ತಾಗದಿದ್ದರೆ ಖಂಡನೆ ಮಾಡಲಿಕ್ಕೆ ಸಂದರ್ಭ ಇಲ್ಲ. ವಿಪ್ರತಿಪತ್ತವನ್ನು ಧರಿಸೇನು, ನಮ್ಮ ಮತಕ್ಕಿಂತ ವ್ಯತ್ಯಾಸವಾಗಿ ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ತೋರಿಸ್ತಾ ತನ್ಮತ ಉಪನ್ಯಾಸಿ ಆ ವೈಭಾಷಿಕ ಮತ ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ. ವೈಭಾಷಿಕಾಶ್ಚ ಸೌತ್ರಾಂತಹ ಸ್ವರಸ ಕ್ಷಣಿಕಂ ಜಗತ್. ವೈಭಾಷಿಕರು ಸೌತ್ರಾಂತಿಕರು ಎರಡು ಥರದ ಬೌದ್ಧರು ಕೂಡ ಜಗತ್ ಸ್ವರಸ ಕ್ಷಣಿ, ಜಗತ್ತಲ್ಲೇ ಕ್ಷಣಿಕ ಅಲ್ಲ. ಕ್ಷಣಿಕ ಅಂತ ಆಗಬೇಕಾದರೆ ಘಟ ನಾಶ ಆಗಬೇಕಾಗಿದ್ದರೆ ಅದನ್ನು ಒಂದು ಗುದ್ದಲಿಯಿಂದ ಒಡೆಯಬೇಕು, ಆಗ ನಾಶ ಆಗ್ತದೆ. ಏನಿಲ್ಲ ಹಾಗೆ ಪುಸ್ತಕ ಉಂಟು, ಕ್ಷಣ ಕ್ಷಣ ನಾಶ ಆಗಲಿಕ್ಕೆ ಕೊಡಲಿಯೋ ಕತ್ತಿಯೋ ಏನೂ ಇಲ್ಲ. ಹಾಗೆ ಸ್ವರಸ ಕ್ಷಣಿಕಂ, ಏನು ಬೇಕಾಗಿಲ್ಲ, ಸಹಜವಾಗಿ ನಾಶ, ಪ್ರತಿಕ್ಷಣ ನಾಶ ಆಗುವುದು ಅದರ ಸ್ವಭಾವ. ಅದಕ್ಕೊಂದು ಕೊಡಲಿಯ ಪೆಟ್ಟು ಬೇಕಾಗಿಲ್ಲ, ಒಡೆಯಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸ್ವರಸ ತನ್ನಷ್ಟಕ್ಕೇರಿ, ಯಾವ ಬೇರೆ ಕಾರಣವೇ ಬೇಕಾಗಿಲ್ಲ. ಆಹುಹು ಕೊನೆಗೆ ಸ್ವರಸ ಕ್ಷಣಿಕಂ ಜಗತ್ ಆಹು. ಇವರು ಯಾರು ವೈಶೇಷಿಕರು ಸೌತ್ರಾಂತಿಕರು, ಜಗತ್ತು ಸ್ವರಸತಃ ಏನು ಕಾರಣ ಬೇಕಾಗಿಲ್ಲ, ತನ್ನಷ್ಟಕ್ಕೆ ಪ್ರತಿಕ್ಷಣ ನಾಶ ಆಗ್ತದೆ ಅಂತ ಹೇಳ್ತಾರೆ. ಆಹು ಅಂತ ಕೊನೆಗೆ ಉಂಟು. ಆಹು ಇದೆ ವಚ್ಚಬಾಣಿನ ಮುಂದೆ ಒಂದು ಶ್ಲೋಕ ಕೊನೆಗೆಲ್ಲ ಮುಗಿದ ಮೇಲೆ ಇತ್ತೇ ದುಃಖಾಭಾವಂ ಸುಖಂಚ ಆಹು ಅಂತ ಮೂರು ನಾಲ್ಕು ಶ್ಲೋಕದ ನಂತರ ಉಂಟು. ಎಲ್ಲ ಇಷ್ಟೆಲ್ಲ ಅನುವಾದ ಮಾಡಿ ಈ ರೀತಿ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಜಗತ್ತು ಸ್ವರಶಿಕ್ಷಣಿಕಂ ಆಹು, ಜಗತ್ತು ಸಹಜವಾಗಿ ಕ್ಷಣ ಕ್ಷಣದಲ್ಲಿ ನಾಶವಾಗ್ತದೆ ಅಂತ ಆಹು ಅವರು ಹೇಳ್ತಾ ಇದ್ದಾರೆ. ಕ್ಷಣಿಕಂ ಕ್ಷಣ ಮಾತ್ರ ಅವಸ್ಥಾಯಿ, ಒಂದೇ ಕ್ಷಣ ಇರುವುದು. ಮುದ್ಗರಾಭಿಘಾತಾದೀನ ವಿನಾಶ ಕಾರಣ ಏನು, ಮುದ್ಗರ ಅಂತ ಕೊಡಲಿ, ಅದರಿಂದ ಹೊಡೆಯಬೇಕು. ಅಂಥದ್ದೇನು ಕಾರಣ ಕಂಡು ಬರ್ತಾ ಇಲ್ಲ. ಕ್ಷಣಿಕ ಆಗುವುದಿಗೆ ಕ್ಷಣಿಕ ಆಗಬೇಕಾಗಿದ್ದರೆ ಯಾವುದೇ ಮುದ್ಗರ ಅಂದರೆ ಕೊಡಲಿ ಹೊಡೆಯುವಂಥ ಹುಳಿ ಮುದ್ಗರ ಒಣ ಒನಕೆ ಅಂತ, ಒನಕೆಯೋ ಕೊಡಲಿಯೋ ಏನು ಕೂಡ ಹೊಡಿಲಿಕ್ಕೆ ಬೇಕಾಗುವಂಥ ಸಾಧನ ಕಂಡು ಬರ್ತಾ ಇಲ್ಲ. ಪ್ರತಿಕ್ಷಣ ನಾಶ ಆಗಲಿಕ್ಕೆ ಕೊಡಲು ಪೆಟ್ಟು ಉಳಿಯ ಪೆಟ್ಟು ಯಾವುದೂ ಬೀಳ್ತಾ ಇಲ್ಲ ಅಂತ ಹೇಳಿದರೆ ಮುದ್ಗರಾಭಿಘಾತಾದೀನಾಂ ವಿನಾಶ ಹೇತುವಿನ ಪ್ರತಿಕ್ಷಣಂ ಅನುಪಲಂಬಾತ್
ಕಥಂ ಕ್ಷಣಿಕ ಭಂಗಿತ್ವಂ ಇತ್ತದ ಸ್ವರಸ ಸ್ವಭಾವದಿಂದ ಅದು ಕ್ಷಣಿಕ, ಅದಕ್ಕೊಂದು ಕಾರಣ ಬೇಕಾಗಿಲ್ಲ. ಸ್ವಭಾವ ಇವ ಎಂ ವಸ್ತುನ ವಸ್ತು ಒಂದು ಕ್ಷಣದಲ್ಲಿ ನಾಶ ಆಗುವುದು ಅದರ ಸ್ವಭಾವ. ನಮ್ಮ ಜ್ಞಾನ ಬರ್ತದೆ, ಎರಡನೇ ಕ್ಷಣದಲ್ಲಿ ಜ್ಞಾನ ಹೋಗ್ತದೆ, ಅದು ಸ್ವಾಭಾವಿಕ. ಅದಕ್ಕೇನು ಕಾರಣ, ಪ್ರತ್ಯೇಕ ಕಾರಣ ಬೇಕಾಗಿಲ್ಲ. ಕ್ಷಣ ಜ್ಞಾನ ಎರಡೇ ಕ್ಷಣ ಇರುವುದು ಅಂತ ನಾವೆಲ್ಲ ಹೋಗ್ತೇವೆ. ಎರಡನೇ ಕ್ಷಣ ಅದು ಕೂಡ ನಾಶ ಆಗ್ತದೆ, ಅದಕ್ಕೆ ಪ್ರತ್ಯೇಕ ಕಾರಣ ಬೇಡ. ನಾವು 100 ವರ್ಷ ಆಯಿತು ಮತ್ತು ಹೋಗಿಬಿಡ್ತೇವೆ. ಹಾಗೆ ಸ್ವರಸ ಅದು ಸಹಜವಾಗಿ ಕ್ಷಣ ಕ್ಷಣಕ್ಕೆ ನಾಶ ಆಗುವುದು ಅದರ ಸ್ವಭಾವ, ಅದಕ್ಕೊಂದು ಕಾರಣ ಬೇಕಾಗಿಲ್ಲ. ಸ್ವಭಾವೇನೇವ ಕ್ಷಣಿಕಂ ಸ್ವಭಾವ ಏವ ಅಯಂ ವಸ್ತುರಃ ಯದ್ ವಿನಾಶತ್ತು, ನಾಶ ಆಗುವುದು ವಸ್ತುವಿನ ಸ್ವಭಾವ. ತತ್ರ ಕಾ ಕಾರಣಾಪೇಕ್ಷ, ಅದಕ್ಕೊಂದು ಕಾರಣ ಪ್ರತ್ಯೇಕ ಬೇಕಾಗಿಲ್ಲ. ಮುದ್ಗರಾದಯ, ಹಾಗಾದರೆ ಕೆಲವು ಸಲ ಮುದ್ಗರದಿಂದ ನಾಶ ಆಗ್ತದೆ, ಅಲ್ಲಿ ಕಾರಣ ಬಂತಲ್ವ, ಅದು ತನ್ನಷ್ಟಕ್ಕೆ ನಾಶ ಆಗುವುದು. ಮುದ್ಗರ ಪೆಟ್ಟು ಬಿದ್ದದರಿಂದ ಏನಾಯಿತು, ವ್ಯತ್ಯಾಸ ಆಯಿತು. ಕ್ಷಣಕ್ಷಣದಲ್ಲಿ ನಾಶ ಆದರೆ ಅಂಥದ್ದೇ ಹುಟ್ಟಬೇಕು. ಉದ್ಗರದಿಂದ ಹೊಡೆದರೆ ಕಪಾಲ ಇಬ್ಭಾಗವಾಗಿ ಹುಟ್ಟುತ್ತೆ, ಅದು ಹುಟ್ಟುವುದೇ. ಮೊದಲನೇ ಘಟ ಇಬ್ಭಾಗ ಆಗುವುದಲ್ಲ, ಆ ಮೊದಲನೇ ಮಡಿಕೆ ಅದು ಹೇಗೆ ಇತ್ತು. ಉದ್ಗರ ಪಾತ ಆದರೆ ಅದು ಸಹಜವಾಗಿ ನಾಶ ಆಗ್ತದೆ. ನಾಶ ಆದರೆ ಮತ್ತೊಂದು ಅದೇ ಥರದ ಗಡಿಗೆ ಹುಟ್ಟಬೇಕಿತ್ತು, ಅದರ ಬದಲು ಇಬ್ಭಾಗವಾದ ಗಡಿಗೆ ಹುಟ್ಟುತ್ತದೆ. ಆ ಇಬ್ಭಾಗವಾಗಿ ಹುಟ್ಟಲಿಕ್ಕೆ ಕೊಡಲಿ ಬಿಟ್ಟು ಹುಟ್ಟಲಿಕ್ಕೆಲ್ಲ, ನಾಶ ಆಗಲಿಕ್ಕೆಲ್ಲ. ನಾಶ ಗಡಿಗೆ ಸಹಜವಾಗಿ ನಾಶ ಆಗ್ತದೆ, ಹಾಗಾದರೆ ಕೊಡಲಿ ಬಿಟ್ಟು ಯಾಕಾಗಿದ್ದು. ತನ್ನಷ್ಟಕ್ಕೆ ನಾಶ, ತನ್ನಷ್ಟಕ್ಕೆ ನಾಶ ಆದರೆ ಅಂಥದ್ದನ್ನೇ ಅದು ಹುಟ್ಟಿಸಬೇಕು ಕ್ರಮ ಆಗಿ. ಈಗ ಇದು ಕ್ಷಣದಲ್ಲಿ ನಾಶ ಆಗ, ಅಂಥದ್ದೇ ಗಡಿಯಾರ, ಪ್ರತಿ ಕ್ಷಣ ಅದೇ ಥರದ ಗಡಿಯಾರ ಹುಟ್ಟುತ್ತಾ ಇದೆ. ಆದರೆ ಇದು ಕೊಡಲಿ ಬಿಟ್ಟು ಬಿದ್ದರೆ ಇಬ್ಭಾಗವಾಗಿ ಹುಟ್ಟುತ್ತೆ. ಹುಟ್ಟುವುದು ಅದು ತನ್ನಷ್ಟಕ್ಕೆ ನಾಶ ಆಯಿತು, ಹೊಸ ಗಡಿಗೆ ಹುಟ್ಟಿತು. ಹೀ ಒಟ್ಟಾಗಿ ಹುಟ್ಟಬೇಕಿತ್ತು, ಅದು ಇಬ್ಭಾಗವಾಗಿ ಹುಟ್ಟಲಿಕ್ಕೆ ಆ ಕೊಡಲಿ ಬೆಟ್ಟು ಕಾರಣ ಅಷ್ಟೇ. ಕೊಡಲಿ ಬೆಟ್ಟಿನಿಂದ ಗಡಿಗೆ ನಾಶ ಆಗುವುದಲ್ಲ. ಎಂಥ ಪದ, ವಿಲಕ್ಷಣವಾದ ಪದ, ಎಲ್ಲ ಅನುಭವಕ್ಕೆ ವಿರುದ್ಧವಾಗಿ. ಕೊಡಲಿ ಬೆಟ್ಟಿನಿಂದ ಅದು ತುಂಡಾದದ್ದಲ್ಲ, ತುಂಡ ಸಹಜವಾಗಿ ಆಗಿದೆ. ಕೊಡಲಿ ಬೆಟ್ಟು ಯಾಕೆ, ಎರಡನೇ ಹುಟ್ಟುವಾಗ ಅದೇ ರೀತಿ ಹುಟ್ಟಬೇಕಿತ್ತು, ವ್ಯತ್ಯಾಸವಾಗಿ ಹುಟ್ಟಿದಲ್ವ, ಅದಕ್ಕೆ ಕೊಡಲಿ ಬೆಟ್ಟು ಕಾರಣ. ಹೀಗೆ ನಮ್ಮೆಲ್ಲ ಅನುಭವಕ್ಕೆ ವಿರುದ್ಧವಾಗಿ ಒಂದು ಕಲ್ಪನೆ ಮಾಡ್ತಾ ಇದೆ. ಮುದುಗಿರಾದಿಯೊಬ್ಬರಿ ನಾವು ವಸ್ತು ವಿನಾಶ ಹೇತುವ, ವಸ್ತು ನಾಶ ಸಹಜವಾಗಿ ಆಗಿದೆ. ಖಿನ್ನಾಮ ಘಟಾದಿತ ಕಪಾಲಾದೆಯೇ ವಿಷದಿಶಕಾರಿ ಉತ್ಪತ್ತು. ಮೊದಲು ಗಡಿಗೆ ಇತ್ತು, ಈಗ ಹೊಡೆದ ಕೂಡಲೇ ಎರಡು ಕಪಾಲ ಆಯಿತು. ಎರಡು ಕಪಾಲ ಹೇಗಾಯಿತು, ಅದು ಹೇಗೆ ಹುಟ್ಟಬೇಕು, ತನ್ನಂತೇ ಇರತಕ್ಕ ವಸ್ತುವನ್ನು ಹುಟ್ಟಬೇಕಿತ್ತು. ಇಬ್ಭಾಗವಾಗಿ ಆಗಿದೆ, ಎರಡು ಕಪಾಲ ಆಗಿದೆ, ಹೇಗಾಯಿತು, ಅದು ಕೊಡಲಿ ಬೆಟ್ಟಿನಲ್ಲಿ. ಕೊಡಲಿ ಬೆಟ್ಟು ಕಪಾಲ ಎರಡನೇ ಸಲ ಹುಟ್ಟುವಾಗ ಗಡಿಗೆ ಎರಡು ಕಪಾಲವಾಗಿ ಹುಟ್ಟಿತು. ಆ ಎರಡು ಕಪಾಲವಾಗಿ, ಕಪಾಲ ಅಂದರೆ ಗೊತ್ತಾಯ್ತಲ್ಲ ಕನ್ನಡದಲ್ಲಿ ಹೆಸರು, ಕಪಾಲಕ್ಕೆ ಗಡಿಯ ಎರಡು ಭಾಗ ಅದು ಕಪಾಲ. ಆ ಎರಡು ಭಾಗವಾಗಿ ಹುಟ್ಟಲಿಕ್ಕೆ ಇದು ಕೊಡಲಿಟ್ಟು ಕಾರಣ. ಘಟಾದಿತ ಕಪಾಲಾದಿ ವಿಸದೃಶ ಕಾರ್ಯ, ಕಪಾಲ ಎಲ್ಲ ಅದಕ್ಕೆ ಅದರ ಸದೃಶವಾದ ಕಾರ್ಯವಲ್ಲ. ನಿಜವಾಗಿ ಮಡಿಕೆ ತನ್ನಂಥ ವಸ್ತುವನ್ನೇ ಹುಟ್ಟಬೇಕು, ತನಗಿಂತ ವ್ಯತ್ಯಾಸವಾದ ವಸ್ತು ಹುಟ್ಟಲಿಕ್ಕೆ ಕಾರಣ ಆ ಕೊಡಲಿ ಬಿಟ್ಟು, ಅದು ನಾಶ ಆಗಲಿ ಕಾರಣ ಅಲ್ಲ. ಜಗತ್ತು ಅಂದರೆ ಹಾಗೆ, ಜಗತ್ತು ಅಂದರೆ ಬೇರೆ ಬೇರೆ ವಸ್ತು, ಎಲ್ಲ ವಸ್ತುಗಳು ಮೊದಲು ಪ್ರಕೃತಿ ಇತ್ತು, ಮೊದಲು ಅದು ಹುಟ್ಟಿತು. ಹುಟ್ಟೋದು ಅಂದರೆ ಇಷ್ಟೇ, ಅದು ನಾಶ ಆಯಿತು, ಅಂಥದ್ದು ಮತ್ತೊಂದು ಹುಟ್ಟಿತು ವಿಶೇಷ ಕಾರಣದಿಂದ. ಪ್ರಕೃತಿ, ಮಹತ್ತತ್ವ, ಅಂಕ, ಏನೇ ಮೂಲ ವಸ್ತುಗಳು ಅದೆಲ್ಲ ಮೊದಲಿಂದಲೇ ಇದ್ದದ್ದೇ, ಹುಟ್ಟುತ್ತಾ ಇದ್ದಾಗ ಕೆಲವು ಸಲ ಬದಲಾಗಿ ಹುಟ್ಟುತ್ತೆ, ವ್ಯತ್ಯಾಸವಾಗಿ ಹುಟ್ಟುತ್ತೆ. ವ್ಯತ್ಯಾಸವಾಗಿ ಹುಟ್ಟಲಿಕ್ಕೆ ವಿಶೇಷ ಕಾರಣ, ಪುಣ್ಯವೋ ಪಾಪವೋ ಇಂಥ ವಿಶೇಷ ಕಾರಣದಿಂದ ತನ್ನಂತೆ ಇನ್ನೊಂದನ್ನು ಹುಟ್ಟಬೇಕಿತ್ತು, ತನಗಿಂತ ವ್ಯತ್ಯಾಸವಾದ ವಸ್ತುವನ್ನು ಹುಟ್ಟಿತು ಅಷ್ಟೇ. ಎಲ್ಲ ಮೊದಲಿಂದಲೇ ಹುಟ್ಟುತ್ತಾ ಇದೆ, ಪ್ರಕೃತಿ,
ಮಹತ್ತತ್ವ ಎಲ್ಲ ಅನಾದಿಯಿಂದ ಹುಟ್ಟುತ್ತಾ ಇದೆ. ಸೃಷ್ಟಿಕಾಲದಲ್ಲಿ ಕಾರಣ ವಿಶೇಷದಿಂದ ಅದು ಹುಟ್ಟುವಾಗ ತನ್ನಂಥ ವಸ್ತುವನ್ನು ಹುಟ್ಟಿಸಿದೆ, ತನಗಿಂತ ವ್ಯತ್ಯಾಸವಾದ ವಸ್ತುವನ್ನು ಹುಟ್ಟಿಸಿದೆ. ಒಮ್ಮೊಮ್ಮೆ ಒಂದೇ ರೀತಿಯ ವಸ್ತು ಹುಟ್ಟುತ್ತದೆ, ವಿಶೇಷ ಕಾರಣ ಇದ್ದರೆ ತನಗಿಂತ ವ್ಯತ್ಯಾಸವಾದ ವಸ್ತುವನ್ನು ಹುಟ್ಟಿಸಿದೆ. ಅಂತ ಪ್ರತಿಯೊಂದು ಹುಟ್ಟುತ್ತಾ ಇದೆ. ಆತ್ಮನು ಕೂಡ ಹುಟ್ಟುದೆ ಪ್ರತಿ ಕ್ಷಣ. ನಿನ್ನೆ ಆತ್ಮ ಬೇರೆ, ಈ ಮುಂದಿನ ಕ್ಷಣ ಆತ್ಮ ಬೇರೆ, ಕ್ಷಣಕ್ಷಣದಲ್ಲಿ ಆತ್ಮ ಎಲ್ಲ ಪದಾರ್ಥಗಳು ಹುಟ್ಟುತ್ತವೆ ನಾಶ ಆಗ್ತವೆ, ಹುಟ್ಟುತ್ತವೆ ನಾಶ ಆಗ್ತವೆ. ಇದು ಕ್ಷಣಿಕ ಅಂತ ಹೇಗೆ ಹೇಳ್ತೀರಿ? ಮಧ್ಯದಲ್ಲಿ ಪೂರ್ವಪಕ್ಷ ಯಾಕೆ ಅಂದರೆ ಒಂದು ಕಾರಣ, ಅದರಲ್ಲಿ ಕ್ರಿಯೆ ಆಗ್ತದೆ. ಕಪಾಲದಲ್ಲಿ ನೂಲು, ನೂಲುಗಾರನು ನೂಲನ್ನು ಜೋಡಿಸ್ತಾನೆ, ನೂಲಿನಲ್ಲಿ ಕ್ರಿಯೆ ಉಂಟಾಯಿತು, ಕ್ರಿಯೆ ಉಂಟಾಗಿ ಸಂಯೋಗ ಆಯಿತು, ಆವಾಗ ಬಟ್ಟಾಯಿತು. ನೂಲು ಅದರಲ್ಲಿ ಕ್ರಿಯೆ, ಅದರ ಸಂಬಂಧ ಮೂರು ಕ್ಷಣ ಆಯಿತು. ನೂಲಿರೋ ಒಂದು ಕ್ಷಣ, ಮುಂದೆ ಕ್ರಿಯೆ, ಆಮೇಲೆ ಸಂಬಂಧ, ಮೂರು ಮೂರು ಪದಾರ್ಥ, ಮೂರು ಕ್ಷಣ ಬೇಕಾಯಿತು. ಒಂದೇ ಕ್ಷಣದಲ್ಲಿ ಹೇಗೆ ಹುಟ್ಟೋದು? ನೂಲು ಬಟ್ಟೆ ಹುಟ್ಟಬೇಕು ಅಂತ ಹೇಳ್ತೀರಿ, ಹುಟ್ಟೋದು ಯಾವುದರಿಂದ? ನೂಲಿನಿಂದ. ಒಂದು ಕ್ಷಣ ನೂಲು, ಎರಡನೇ ಕ್ಷಣದ ಕ್ರಿಯೆ, ಮೂರನೇ ಕ್ಷಣದಲ್ಲಿ ಅದಕ್ಕೆ ಸಂಬಂಧ, ನಾಲ್ಕನೇ ಕ್ಷಣದಲ್ಲಿ ಬಟ್ಟೆ. ಬಟ್ಟೆ ನಾಲ್ಕು ಕ್ಷಣ ಬೇಕು ಹುಟ್ಟಲಿಕ್ಕೆ. ಕ್ಷಣಿಕ ಅಂತ ಹೇಗೆ ಹೇಳ್ತೀರಿ? ನನ್ನ ಕಾರಣ ಅನಾಮ್ ಕ್ರಿಯಾ ಸಂಯೋಗೇ ಸತಿ ತತ್ಸಮವೇತತೆಯ. ಆ ಕ್ರಿಯೆಯಿಂದ ತಂತುಗಳಿಗೆ ಸಂಬಂಧ ಆಗಿ, ನೂಲುಗಳಿಗೆ ಸಂಬಂಧವಾಗಿ, ನೂಲಿಗೆ ನೂಲಿನಲ್ಲಿ ಸಮವಾಯ ಸಂಬಂಧ ಏನು ಅವರಿಗೆ ಸಮವಾಯ ಅಂತ ತಾರ್ಕಿ ಹೇಳೋದಕ್ಕೆ ಸಂಬಂಧ. ನೂಲಿಗೂ ಬಟ್ಟೆಗೂ ಸಂಬಂಧ ಏನು? ನೂಲು ಬಟ್ಟೆ, ನೂಲಲ್ಲಿ ಬಟ್ಟೆ ಇದೆ, ಸಮವಾಯ ಸಂಬಂಧ ಏನು? ನಾವು ಅದನ್ನು ಒಪ್ಪುವುದಿಲ್ಲ. ನಾವು ನೂಲು, ನೂಲಿನ ಪರಿಣಾಮವೇ ಬಟ್ಟೆ. ನೂಲು ಒಂದೇ ಅವಸ್ಥೆಯಲ್ಲಿ ಇರ್ತದೆ, ಸೇರಿದಾಗ ಅದರ ಅವಸ್ಥೆ ಬೇರೆ ಆಗ್ತದೆ. ನೂಲಿಗೆ ಬರುವಂಥ ಇನ್ನೊಂದು ಅವಸ್ಥೆ ಅದೇ ಬಟ್ಟೆ ಪರಿಣಾಮ. ನೂಲಿನ ಮಣ್ಣು, ಮಣ್ಣು ಹೀಗೆ ಇದೆ, ಅದನ್ನು ಜೋಡಿಸಿದಾಗ ಮಣ್ಣಿನ ಪರಿಣಾಮ ಚೇಂಜ್ ಆಯಿತು, ಅದೇ ಮಡಿಕೆ ಆಯಿತು. ಅದರ ಕಾರಣದ ಪರಿಣಾಮವೇ ಕಾರ್ಯ ಅಂತ ನಾವು. ಕಾರಣವೇ ಮಣ್ಣೇ ಮಡಿಕೆಯಾಗಿ ಪರಿಣಾಮಗೊಳ್ಳುದು, ನೂಲೇ ಬಟ್ಟೆಯಾಗಿ ಪರಿಣಾಮಗೊಳ್ಳುದು. ನೂಲು ಮೊದಲು ನೂಲು, ಆಮೇಲೆ ಆ ನೂಲಿನಲ್ಲಿ ಕ್ರಿಯೆಯಾಗಿ ಅದು ಬಟ್ಟೆಯಾಗಿ ಪರಿಣಾಮಗೊಳ್ಳಬೇಕಾದರೆ ಅದಕ್ಕೂ ಮೂರು ಕ್ಷಣ ಬೇಕು. ಎರಡು ಪಕ್ಷ, ಒಂದು ಕಾರಣಗಳ ಕಾರಣ ನೂಲುಗಳು, ಅವುಗಳಿಗೆ ಸಂಯೋಗವಾಗಿ ಅಲ್ಲಿ ಬಟ್ಟೆ ಎಂಬುದು ಸಮವಾಯ ಎಂಬ ಸಂಬಂಧ ಇದು ಹುಟ್ಟು. ನೂಲಿಗೂ ಬಟ್ಟೆಗೂ ಸಮವಾಯ ಸಂಬಂಧ. ಸಮವಾಯ ಅಂದರೆ ಅದು ಅದನ್ನು ಒಟ್ಟುಕೊಳ್ಳಿ, ಬಟ್ಟೆ ನೂಲು ಬಿಟ್ಟು ಇರುವುದೇ ಇಲ್ಲ, ಅದು ಸಮವಾಯ. ಯಾವುದು ಅಯುತ ಸಿದ್ಧ, ಜೊತೆ ಜೊತೆಗೇ ಇರಬೇಕು, ಒಂದೊಂದು ಬಿರಬಾರದು. ಬಟ್ಟೆ ನೂಲನ್ನು ಬಿಟ್ಟು ಇರುವುದೇ ಇಲ್ಲ. ಇದಕ್ಕೆ ಸಂಯೋಗ, ಕಪಾಲಕ್ಕೆ ಸಂಯೋಗ. ಅದು ಕಪಾಲ ಎರಡು ಬೇರೆ ಬೇರೆಯಾಗಿರಬಹುದು, ಒಟ್ಟು ಇರಬಹುದು, ಯಾವಾಗಲೂ ಒಟ್ಟಿರುವುದಿಲ್ಲ. ಅದರಿಂದ ಕಪಾಲಕ್ಕೆ ಎರಡು ಕಪಾಲಕ್ಕೆ ಸಂಯೋಗ. ಯಾಕೆ ಒಮ್ಮೆ ಸಂಯೋಗ ಆಗ್ತದೆ ಹೋಗಬಹುದು. ಅದರಿಂದ ಯಾವುದು ವಸ್ತುಗಳು ಒಂದೊಂದೊಂದು ಬಿಟ್ಟು ಇರುವುದೇ ಇಲ್ಲವೋ ಅಲ್ಲಿ ಸಮವಾಯ. ಬಟ್ಟೆ ನೂಲನ್ನು ಬಿಟ್ಟು ಇರುವುದೇ ಇಲ್ಲ, ನೂಲಿಗೂ ಬಟ್ಟೆಗೂ ಸಮವಾಯ. ಕಪಾಲ ಎರಡು ಕಪಾಲ ಒಂದನ್ನೊಂದೊಟ್ಟು ಬಿಟ್ಟು ಇರಬಹುದು, ಆದ್ದರಿಂದ ಕಪಾಲಗಳಿಗೆ ಸಂಯೋಗ. ಪುಸ್ತಕಕ್ಕೂ ಗಡಿಯಾರಕ್ಕೂ ಈ ಕುರ್ಚಿಗೂ ಸಂಬಂಧ ಸಂಯೋಗ. ಈಗ ಸಂಯೋಗ ತೆಗೆದಾಗ ಇಲ್ಲ, ಇದು ಟೆಂಪರರಿ. ಯಾವುದರ ಸಂಬಂಧ ಟೆಂಪರರಿಯೋ ಅದು ಸಂಯೋಗ. ಯಾವುದು ಪರ್ಮನೆಂಟು ತೆಗಿಲಿಕ್ಕೆ ಆಗೋದೇ ಇಲ್ಲ ಅದು ಸಮವಾಯ ಎಂಬುದಾಗಿ ಸಂಯೋಗ ಸಮವಾಯ ಅಂತ ವ್ಯತ್ಯಾಸ ಇದೆ. ನಾವು ಎರಡು ತಂತುಗಳಿಗೆ ನೂಲುಗಳಿಗೆ ಸಂಯೋಗ ಆಗಿ ಅದರ ಪರಿಣಾಮವೇ ಬಟ್ಟೆ ಅಂತ. ಅವರು ಬಟ್ಟೆ ನೂಲಲ್ಲಿ ಸಮವಾಯ ಸಂಬಂಧ ಏನಿದೆ? ಯಾಕೆ ನೂಲು ಬಿಟ್ಟು ಬಟ್ಟೆ ಇರಲಿಕ್ಕೆ ಸಾಧ್ಯವಿ. ಏನಾಗಲಿ, ಸಂಯೋಗದಿಂದಾಗಲಿ ಸಮವಾಯ ಆಗಲಿ ಪರಿಣಾಮವಾಗಲಿ ಕ್ಷಣ ಬೇಕು, ಎರಡು ಮೂರು ಕ್ಷಣ. ಮೊದಲು ಪರಮಾಣು, ಆಮೇಲೆ ಸಂಯೋಗ, ಆಮೇಲೆ ಬಟ್ಟೆ. ಒಂದು ಸಮವಾಯ ಸಂಬಂಧ, ಒಂದು ಅದರ ಪರಿಣಾಮ.
ನೂಲುಗಳ ಪರಿಣಾಮ. ಏನಾದರೂ ಎರಡು ಮೂರು ಕ್ಷಣ ಬೇಕು, ಪದಾರ್ಥ ಒಂದೇ ಕ್ಷಣ ಆದರೆ ಆ ನೂಲಿನಿಂದ ಮುಂದಿನ ಕ್ಷಣದಲ್ಲಿ ಕ್ರಿಯೆ ಮಾಡುವಾಗ ಅದು ಇಲ್ಲವೇ ಇಲ್ಲ, ಎರಡನೇ ಕ್ಷಣದಲ್ಲಿ ಇಲ್ಲ, ಅದಕ್ಕೆ ಕ್ರಿಯೆ ಆಗಿ ಆಮೇಲೆ ಹುಟ್ಟಬೇಕು. ಒಂದು ಕ್ಷಣ ಮಾತ್ರ ಇರೋದು, ಅದು ಕ್ರಿಯೆ ಸಂಯೋಗ ಆಗಲಿಕ್ಕೆ ಟೈಮೇ ಇಲ್ಲ, ಎರಡನೇ ಕ್ಷಣದಲ್ಲಿ ನಾಶ ಆಗೋಯಿತು. ಹೀಗಾಗಿ ನೂಲಿಗೆ ಕ್ರಿಯೆ ಉಂಟಾಗಿ ಸಂಯೋಗ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎರಡು ಮೂರು ಕ್ಷಣ ಆದರೂ ಇರಬೇಕಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ನನಗೆ ಕಾರಣಾನ ಕ್ರಿಯಾ ಸಂಯೋಗಿ ಸತಿ ತತ್ ಸಮಮೇತದೆಯ ತತ್ಪರಿಣಾಮ. ಆ ಪರಮಾಣುಗಳಿಗೆ ಸಂಯೋಗ ಅಥವಾ ಪರಿಣಾಮಗಳ ಪರಿಮಾಣ ಅದೇ ಕಾರ್ಯ, ಅದು ಹುಟ್ಟಬೇಕು. ಅದರ ಕಾರ್ಯವೂ ಅಷ್ಟೇ, ಅದಕ್ಕೂ ಕೂಡ ಕ್ಷಣ ಬೇಕು. ಹೀಗಿರುವಾಗ ಜಗತ್ತು ಚಡಿಗಾಗೋದಿಗೆ ಒಂದು ಕಾರಣದಿಂದ ಕಾರ್ಯ ಹುಟ್ಟಬೇಕಾಗಿದ್ದರೆ ಎರಡು ಮೂರು ಕ್ಷಣ ಆದರೂ ಬೇಕು. ಒಂದೇ ಕ್ಷಣ ಇದ್ದರೆ ಆ ಒಂದೇ ಕ್ಷಣದಲ್ಲಿ ಆ ಕಾರಣ ಅಲ್ಲಿ ಕ್ರಿಯೆ ಸಂಯೋಗ ಆಗೋದು ಹೇಗೆ? ಒಂದೇ ಕ್ಷಣದಲ್ಲಿ ಒಂದು ಕಾರ್ಯ ಆಗಬಹುದು, ಎರಡನೇದು ಹಾಕಲಿಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಎಲ್ಲ ಪದಾರ್ಥಗಳು ಹುಟ್ಟಬೇಕಾಗಿದ್ದರೆ ಆ ಪದಾರ್ಥ ಕಾರಣವಾದದ್ದು ಎರಡು ಮೂರು ಕ್ಷಣ ಆದರೂ ಇರಬೇಕು. ಕ್ಷಣಿಕ ಅಂತ ಹೇಳ್ತೀರಿ, ಇನ್ನೊಂದು ಪದಾರ್ಥ ಹುಟ್ಟುವುದು ಹೇಗೆ? ಅದಕ್ಕೆ ಉತ್ತರ ಕೊಡ್ತಾರೆ, ಕಾರಣಾನಾಂ ಕ್ರಿಯಾ ಸಂಯೋಗಿ ಸತಿ ಅದರ ತತ್ ಸಮವೇತದೆಯ ತತ್ ಪರಿಣಾಮತೆಯ. ಅದರಲ್ಲಿ ಒಂದು ಸಮವಾಯ ಸಂಬಂಧಿನ ಮಡಿಕೆ ಹುಟ್ಟುತ್ತದೆ, ಒಂದು ಅದರ ಪರಿಣಾಮ. ಎಷ್ಟಾದರೂ ಅದಕ್ಕೆ ನಾಲ್ಕೈದು ಕ್ಷಣ ಆದರೂ ಬೇಕು. ತತ್ಕಾರೇಣಾಪಿ ಜೀವಮಿತಿ ಕಥಂ ಜಗತ ಕ್ಷಣಿಕತ್ವ. ಜಗತ್ತು ಎಲ್ಲ ಕ್ಷಣಿಕಾದರೆ ಪ್ರತಿಯೊಂದು ಕಾರಣವೂ ಒಂದೊಂದೇ ಕ್ಷಣ ಇರ್ತದೆ, ಹುಟ್ಟಲಿಕ್ಕೆ ಅವಕಾಶವೇ ಇಲ್ಲ ಇನ್ನೊಂದು ಪದಾರ್ಥ ಹುಟ್ಟಲಿಕ್ಕೆ. ಹೀಗಾಗಿ ಜಗತ್ತು ನೂಲಿನಿಂದ ಬಟ್ಟೆ, ಮಣ್ಣಿನಿಂದ ಮಡಿಕೆ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತು ಕ್ಷಣಿಕ ಅಂತ ಹೇಗೆ ಹೇಳ್ತೀರಿ? ಹೇಳಿದರೆ ಅಣುನಾಮ ಸಮುದಾಯ, ನಾವು ಹಾಗೆ ಒಪ್ಪುವುದೇ ಇಲ್ಲ. ತಂತು ನೂಲು ಅದರ ಸಂಯೋಗ ಆಮೇಲೆ ಬಟ್ಟೆ ಇಲ್ಲವೇ ಇಲ್ಲ. ನೂಲುಗಳ ಸಮುದಾಯವೇ ಬಟ್ಟೆ, ನೂಲಿದೆ. ಆ ನೂಲು ಸಮುದಾಯವಾಗಿ ಯಾವಾಗ ಹುಟ್ಟುತ್ತದೆ? ಈಗ ವಿರಳವಾಗಿ ಉಂಟು ನೀರು, ಅಣುಗಳೆಲ್ಲ ವಿರಳವಾಗಿ ಉಂಟು. ಅದು ಒಟ್ಟಾಗಿ ಯಾವಾಗ ಹುಟ್ಟುತ್ತದೆ? ಒಂದರಿಂದ ಒಂದು ಹುಟ್ಟೋದಲ್ಲ, ಅದೇ ಒಟ್ಟಾಗಿ ಹುಟ್ಟುವುದು. ಮೊದಲು ಬಿಡಿ ಬಿಡಿಯಾಗಿತ್ತು, ಆಮೇಲೆ ಅದು ಜಾಯಿಂಟ್ ಆಗ್ತದೆ. ಅದೇ ಪರಸ್ಪರ ಸಂಬಂಧಿತವಾಗಿ ಅದರ ಸಮುದಾಯ ಒಟ್ಟು ಸೇರಬೇಕು. ಮೊದಲು ಬಿಡುಗಡೆಯಾಗಿದೆ, ಅದು ಒಟ್ಟು ಸೇರುವುದೇ ಅದೇ ಸಮುದಾಯ. ಬೇರೆ ಪರಮಾಣು ಬೇರೆ, ಅದರಿಂದ ನೂಲು ಉಂಟಾಯಿತು, ನೂಲಿನಿಂದ ಬಟ್ಟೆ ಇಲ್ಲವೇ ಇಲ್ಲ. ಎಲ್ಲ ಪರಮಾಣುಗಳು ಒಟ್ಟಿಗೆ ಜೋಡಣೆಯಾದರೆ ಅದೇ ಬಟ್ಟೆ ಅಷ್ಟೇ, ಪರಮಾಣುಗಳೇ ಬಟ್ಟೆ. ಪರಮಾಣುಗಳಿಂದ ಬಟ್ಟೆ ಹುಟ್ಟುವುದಲ್ಲ, ಪರಿಣಾಮಗಳ ಪರಿಮಾಣವೂ ಅಲ್ಲ. ಹಿಂದಿನ ಪರಮಾಣುವಿಗೂ ಮುಂದಿನ ಪರಿಮಾಣುವಿಗೂ ಏನೂ ಕನೆಕ್ಷನ್ ಇಲ್ಲ. ಹಿಂದಿನ ಪರಿಮಾಣಗಳೆಲ್ಲ ಬಿಡಿಬಿಡಿಯಾಗಿದ್ದು, ಅವುಗಳೆಲ್ಲ ಒಟ್ಟಾಗಿ ಹುಟ್ಟಿದವು. ಅದೇ ಮಡಿಕೆ, ಅದೇ ಬಟ್ಟೆ. ಎಲ್ಲ ನೂಲುಗಳು ನೂಲಲ್ಲ, ನೂಲುಗಳು ನಾಶ ಆಗ್ತವೆ ಪ್ರತಿಕ್ಷಣ. ಪ್ರತಿಕ್ಷಣ ಪರಮಾಣುಗಳು ಒಟ್ಟಾಗ್ತಾ ಇವೆ. ಕ್ಷಣಕ್ಷಣದಲ್ಲಿ ಎಲ್ಲ ಪರಮಾಣು ನಾಶ ಆಗ್ತದೆ, ಎಲ್ಲ ಪರಮಾಣು ಒಟ್ಟಾಗ್ತವೆ. ಆ ಪರಮಾಣುಗಳು ಜ್ಯೋತಿಯಾದಾಗ ಅದೇ ವಸ್ತು. ಪರಮಾಣುವಿಗೆ ಕ್ರಿಯೆ ಸಂಯೋಗ ಇಲ್ಲವೇ ಇಲ್ಲ. ಪರಮಾಣು ಬೇರೆ, ಕ್ರಿಯೆ ಆಗೋದು ಬೇರೆ, ಸಂಯೋಗ ಆಗೋದು ಪರಮಾಣುವೇ ಬೇರೆ ಬೇರೆ. ಅದು ಸಂಯೋಗ ಆಗೋದಲ್ಲ, ಒಂದು ಪರಮಾಣು ಅದಕ್ಕೆ ಸಂಯೋಗ ಅಲ್ಲ. ಬಿಡಿ ಪರಮಾಣು ಬಿಡಿಯೇ, ಅದು ಯಾವಾಗ ಇಡಿಯಾಗಿ ಹುಟ್ಟುತ್ತದೆ ಅದೇ ಬಟ್ಟೆ. ಬಿಡಿ ಬಿಡಿಯಾದ ಪರಮಾಣುಗಳು ಒಟ್ಟಾಗಿ ಹುಟ್ಟಿದಾಗ ಅದನ್ನು ಬಟ್ಟೆ ಅಂತ. ಬಿಟ್ಟು ಆ ಪರಮಾಣುಗಳು ಬೇರೆ, ಹೊಸದಾಗಿ ಹುಟ್ಟುವ ಪರಮಾಣುಗಳು ಬೇರೆ. ಹಿಂದಿನ ಪರಮಾಣುವಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ತಂತುಗಳೆಲ್ಲ ಬೇರೆ ಬೇರೆ, ತಂತುಗಳೆಲ್ಲ ಪರಮಾಣುಗಳು ಸಮುದಾಯ. ಆ ಪರಮಾಣು ಸಮುದಾಯ ಒಟ್ಟಾಗಿ ಹುಟ್ಟಿದಾಗ ಅದೇ ಬಟ್ಟೆ ಆಗು ಹೊರತು ಅದರಿಂದ ಹುಟ್ಟುವುದು ಅಲ್ಲಿ ಕ್ರಿಯೆ ಆಗುವುದು ಇಂಥದ್ದು ಇಲ್ಲವೇ ಇಲ್ಲ. ಕ್ರಿಯೆ ಅಂದೇನು? ಕ್ರಿಯೆ ಅಂತ ಇಲ್ಲೇ ಇಲ್ಲ. ಇಲ್ಲಿ ಒಂದು ವಸ್ತು ಹುಟ್ಟು ಪರಮಾಣು, ಅದು ಇಲ್ಲಿ ಹುಟ್ಟಿದರೆ ಅದೇ ಕ್ರಿಯೆ. ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಪುರುಸೋತಿ ಇಲ್ಲ, ಎರಡನೇ ಕ್ಷಣದಲ್ಲಿ ನಾಶ ಆಗಿಬಿಡ್ತದೆ. ಈ ಪರಮಾಣು ಇಲ್ಲಿಗೆ ಬಂತು ಎಂದು ಬರೋದಿಲ್ಲ, ಕ್ರಿಯೆ ಇಲ್ಲ. ಈ ಪರಮಾಣು ಅಲ್ಲಿ ಮುಗಿದೋಯ್ತು ಒಂದು ಕ್ಷಣದಲ್ಲಿ. ಈ ಪರಮಾಣುವಿನಿಂದ ಇನ್ನೊಂದು ಪರಮಾಣು ಆಚೆ ಹುಟ್ಟಿತು, ಇನ್ನೊಂದು ಪರಮಾಣು ಅದರ ಆಚೆ ಹುಟ್ಟಿತು. ಅದರ ಹುಟ್ಟುವ ಕ್ರಮ ಒಂದರ ಮೇಲೆ ಒಂದು
ಹುಡ್ತಾ ಹೋಗ್ತವೆ. ಅದೇ ಕ್ರಿಯೆ. ಕ್ರಿಯೆ ಅಂತ ಇಲ್ಲವೇ ಇಲ್ಲ. ಕ್ರಿಯೆ ಅಂತ ಆಗಬೇಕಾದ್ರೆ ಈಗ ಅಂಗುಲಿ ಇಲ್ಲಿವರೆಗೆ ಬರಬೇಕು. ಇಲ್ಲಿವರೆಗೆ ಬರಲಿಕ್ಕೆ ಎಷ್ಟು ಕ್ಷಣ ಆಯಿತು? ಅಷ್ಟು ಕ್ಷಣ ಇದು ಇರುವುದೇ ಇಲ್ಲ. ಈ ಅಂಗುಲಿ ನಾಶ ಆಯಿತು. ಇಲ್ಲಿ ಅದೇ ಪರಮಾಣು ಇಲ್ಲಿ ಹುಟ್ಟಿದ್ದು, ಅದೇ ಪರಮಾಣು ಇಲ್ಲಿ ಹುಟ್ಟಿದ್ದು, ಅದೇ ಪರಮಾಣು ಇಲ್ಲಿ ಹುಟ್ಟುತ್ತಾ ಹೋಗು. ಅದೇ ಕ್ರಿಯೆ. ಹೊರತು ವಸ್ತುವಿನಲ್ಲಿ ಕ್ರಿಯೆ ಎಂಬುದೇ ಇಲ್ಲ. ಇರುವುದೇ ಒಂದೇ ಕ್ಷಣ ಕ್ರಿಯೆ ಆಗುವುದೀಗ. ಇಲ್ಲಿದ್ದದ್ದು ಇಲ್ಲಿ ಬರಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಕ್ರಿಯೆ ಅಂತ ಇಲ್ಲವೇ ಇಲ್ಲ. ಎರಡಕ್ಕೆ ಸಂಯೋಗ ಅಂತ ಇಲ್ಲವೇ ಇಲ್ಲ. ಇಲ್ಲಿ ಇಲ್ಲಿ ಅದು ಒಟ್ಟಿಗೆ ಹುಟ್ಟಿದರೆ ಅದೇ ಸಂಯೋಗ. ಇಲ್ಲಿಗೆ ಬಂದು ಸೇರುವುದು ಅಂತ ಇಲ್ಲವೇ ಇಲ್ಲ. ಕ್ರಿಯೆ ಸಂಯೋಗ ಯಾವುದೂ ಇಲ್ಲವರೆ ಎಲ್ಲ ಅಲ್ಲಲ್ಲಿ ಕ್ಷಣದಲ್ಲಿ ನಾಶ ಆಗುವುದು ಹುಟ್ಟುವುದು. ಕ್ರಮದಿಂದ ಹುಟ್ಟುತ್ತಾ ಹೋದರೆ ಅದೇ ಕ್ರಿಯೆ. ಆದ್ದರಿಂದ ಪರಮಾಣುಗಳ ಸಮುದಾಯವೇ ಒಂದು ವಸ್ತು ಹೊರತು ಪರಮಾಣು ಸಮುದಾಯ ಬಿಟ್ಟು ಬೇರೆ ವಸ್ತುವೇ ಇಲ್ಲ. ಅಣು ಸಮುದಾಯ ಏವ ಗೋ ಘಟಾದಿ ಬೋಧ ಬೋಧ್ಯ. ಗೋವು ಮಡಿಕೆ ಮುಂತಾದ ಧ್ಯಾನ ಬರ್ತಾ ಇದೆ, ಅದು ಪರಮಾಣುಗಳನ್ನೇ ತಿಳ್ಕೊಳ್ಳು, ಬೇರೆ ವಸ್ತುವೇ ಇಲ್ಲ. ನಾವು ತದ ಅತಿರಿಕ್ತ ಅವೈವಿ, ಅವುಗಳು ಸೇರಿ ಅದರಿಂದ ಸಾವಿರ ನೂಲುಗಳು ಸೇರಿ ಒಂದು ಬಟ್ಟೆಯಂತೆ ಬೇರೆ ವಸ್ತುವೇ ಇದೆ. ಸಾವಿರ ನೂಲುಗಳನ್ನೇ ನಾವು ನೋಡು. ಸಾವಿರ ನೂಲುಗಳು ಒಟ್ಟೊಟ್ಟಾಗಿ ಇದ್ದರೆ ಅದು ಬಟ್ಟೆ, ಒಟ್ಟೊಟ್ಟಾಗಿ ಇಲ್ಲದೆ ಹೋದರೆ ಅದು ಬಟ್ಟೆ ಅಲ್ಲ. ಏನ ಕ್ಷಣಿಕತ ಅದಕ್ಕೆ ಕ್ಷಣಿಕತ್ವಕ್ಕೆ ತೊಂದರೆ ಇಲ್ಲ. ಒಂದು ಇನ್ನೊಂದು ಬಂದು ಸೇರುವುದಾಗಿದ್ದರೆ ಅನೇಕ ಕ್ಷಣ ಬೇಕು, ಸೇರುವುದೇ ಇಲ್ಲ. ಅದು ನಾಶ ಆಗೋದು, ಇನ್ನೊಂದು ಕಡೆ ಹುಟ್ಟುವುದು, ಅದು ನಾಶ ಆಗೋದು, ಮಟ್ಟದ ಹುಟ್ಟುವುದು. ಅದು ಒಟ್ಟಾಗಿ ಹುಟ್ಟಿದಾಗ ಒಂದು ವಸ್ತು ಅಂತ. ನಂತರ ತದ್ದತಿರಿಕ್ತ ಅವಯವೇ ನಾಮ ಆಸ್ತಿ. ಏನು ಕ್ಷಣಿಕತಾಕ್ಕೆ ಭಂಗವೇ ಇಲ್ಲ. ಅಣು ಮಾತ್ರ ಅಂತ ಹೇಳದೆ ಅಣು ನಾಮ ಸಮುದಾಯ. ಪರಮಾಣುಗಳೇ ಪದಾರ್ಥ ಆದರೆ ಪರಮಾಣು ಒಂದು ಮಡಿಕೆಯಲ್ಲಿ ಸಾವಿರ ಪರಮಾಣು, ಒಂದು ಪುಸ್ತಕ, ಒಂದು ಗಡಿಯಾರ, ಹೇಗೆ ಹೇಳ್ತೀರಿ? ಪರಮಾಣು ಅನೇಕ, ಆ ಪರಮಾಣುಗಳ ಸಮುದಾಯ ಒಂದು. ಅದರಿಂದ ಈ ಗಡಿಯಾರ ಅಂದರೆ ಸಾವಿರಾರು ಪರಮಾಣುಗಳ ಸಮುದಾಯ ಈ ಆಕಾರದಿಂದ ಸೇರಿದೆ. ಸಾವಿರಾರು ಪರಮಾಣುಗಳ ಸಮುದಾಯ ಇದೇ ಆಕಾರದಿಂದ ಸೇರಿದೆ. ಆ ಸಮುದಾಯವನ್ನು ನಾವು ಗಡಿಯಾರ ಅಂತ ಕರೀತೀವಿ. ಅದು ಒಂದೇ ಮಹಾನ್. ಪರಮಾಣು ಚಿಕ್ಕದು, ಆದರೆ ಸಮುದಾಯ ದೊಡ್ಡದಾಗಿ ಏಕಃ. ಇದು ಮಹಾನ್, ಇದು ದೊಡ್ಡದು, ಇದು ಒಂದು ವ್ಯವಹಾರ. ಪರಮಾಣುಗಳು ಅನೇಕ ಉಂಟು, ಸೂಕ್ಷ್ಮ. ಅದು ಅನೇಕ ಏಕಾಗಲು ಸಾಧ್ಯವಿಲ್ಲ. ಅದು ಅಣು ಮಹತ್ತಲ್ಲ, ಪರಮಾಣುಗಳ ಸಮುದಾಯ ಮಹತ್ವ, ಅದು ಏಕ. ಆ ರೀತಿ ಲೋಕದಲ್ಲಿ ಶರೀರ ಅಂದೇನು? ಸಾವಿರಾರು ಪರಮಾಣುಗಳ ಸಮುದಾಯ. ಒಂದು ಬಟ್ಟೆ ಅಂದರೆ ಸಾವಿರಾರು ಪರಮಾಣುಗಳ ಸಮುದಾಯ. ಪರಮಾಣುಗಳಿಂದ ಬೇರೆ ಒಂದು ದ್ರವ್ಯ ಅಂತ ವಸ್ತುವೇ ಇಲ್ಲ. ಮಡಿಕೆ ಬೇರೆ ಇಲ್ಲ, ಪರಮಾಣುಗಳೇ ಮಡಿಕೆ. ಅಣು ಸಮುದಾಯ ಏವ ಗೋ ಘಟಾದಿ ಬೋಧ ಬೋಧ್ಯ ನಾವು ತದತಿರಿಕ್ತ ಅವಯವಿ ನಾಮ ಆಸ್ತಿ. ಏನು ಕ್ಷಣಿಕತ ಅಭಿವೃದ್ಧಿ? ಅದು ಬೇರೆ ಇದ್ದರೆ ಅದು ಹೇಗೆ ಹುಟ್ಟಿತು? ಎರಡು ಪರಮಾಣುಗಳು ಸೇರಿತು, ಕಿರಿ ಉಂಟು, ಹುಟ್ಟಿತು. ಅವ ಹುಟ್ಟುವವರೆಗೆ ಆ ಪರಮಾಣು ಇರಬೇಕಾಯ್ತು. ಕಾರಣ ಇರುವವರೆಗೆ, ಕಾರ್ಯ ಹುಟ್ಟುವವರೆಗೆ ಕಾರಣ ಇರಬೇಕು. ಹಾಂ ಹೌದು, ಪರಮಾಣುಗಳೆಲ್ಲ ಅದು ಆ ಪರಮಾಣುಗಳೇ ಗೋವಿನ ಆಕಾರದಲ್ಲಿ ಮಿಲಿತವಾದರೆ ಅದನ್ನು ಗೋವು ಅಂತ ಕರೀತೀವಿ. ಅದೇ ಆಗ ಅನೇಕ ರೀತಿಯಿಂದ ಅದು ಸೇರ್ತವೆ. ಪರಮಾಣು ಆಕಾಶದಲ್ಲಿ ಪರಮಾಣುಗಳೆಲ್ಲ ವ್ಯಾಪಿಸಿಕೊಂಡಿವೆ ಬಿಡಿ ಬಿಡಿಯಾಗಿ. ಅನಾದಿಯಂತೇವೆ ಅದು ನಾವು ಕೂಡ ಒಪ್ಪುತ್ತೇವಲ್ಲ. ಎಲ್ಲ ಪರಮಾಣುಗಳು ಉಂಟು ಇಲ್ಲೆಲ್ಲ, ಅದೇ ನಾವೇ ಹೇಳ. ಪರಮಾಣು ಸತ್ಯ, ಪರಮಾಣು ರೂಪ ಎಲ್ಲ ಉಂಟು, ನಾವು ಕೂಡ ಒಪ್ಪುತ್ತೇವೆ. ಈ ಆಕಾಶದಲ್ಲಿ ಸಾವಿರಾರು ಪರಮಾಣುಗಳಿವೆ. ಆ ಪರಮಾಣುಗಳು ಸೇರಿದ ಬೇರೆ ಬೇರೆ ಕಾರಣದಿಂದ ಸೇರ್ತವೆ. ಅದು ತಣುಕ ಚತುರ್ಣುಕ ಮಣ್ಣನ್ನು ಸೇರಿಸಿದಾಗ ಮಡಿಕೆ. ನಾವು ಅದು ಒಂದೋ ಭಗವಂತ ಸೇರಿಸ್ತಾರೆ, ಒಂದೋ ನಾವೇ ಸೇರಿಸ್ತೇವೆ. ಹೀಗೆ ನಮ್ಮದು, ಅವ್ರು ಹಾಗೆಲ್ಲ ಸೇರುವ ಅದು ತನ್ನಷ್ಟಕ್ಕೇ ಅದೃಷ್ಟ. ನಮ್ಮ ನಮ್ಮ ಅದೃಷ್ಟದಿಂದ ಇದು ಮಡಿಕೆಯಾಗಿ ಸೇರಲಿಕ್ಕೇನು ಕಾರಣ? ಅದರಿಂದ ನೀರನ್ನು ತಂದು ಅದನ್ನು ಅನುಭವಿಸುವ ಅದೃಷ್ಟ ನಮಗೆ ಉಂಟು. ಅದರಿಂದ ಅದೇ ಆಕಾರದಲ್ಲಿ ಅದು ಸೇರ್ತವೆ. ಕುಂಬಾರನು ಕೂಡ ಅವನದು ಕೆಲಸ ಏನಿಲ್ಲ, ಎಲ್ಲ ತನ್ನಷ್ಟಕ್ಕೆ ಆಗುವುದು. ಅವರವರ ಅದೃಷ್ಟ ಅದೃಷ್ಟ ಎಲ್ಲ ಆಗ್ತದೆ.
ಅಣುಮಾತ್ರಮಿತಿ ವಕ್ತವ್ಯ ಸಮುದಾಯ ಗ್ರಹಣಂ ಏಕಃ ಮಹಾನ್ ಎಂಬ ಪ್ರತ್ಯಕ್ಷ ಬರ್ತದೆ. ಅದೇ ಅದೇಗೆ ಬಂತು ಏಕಃ ಅಂತ. ಒಂದೇ ಪರಮಾಣು ಸಾವಿರ ಉಂಟು, ಸಾವಿರ ಇದ್ದರೂ ಅವುಗಳ ಸಮುದಾಯ ಬಂದು ಆ ಪರಮಾಣು ಚಿಕ್ಕದಾದರೂ ಆ ಸಮುದಾಯಕ್ಕೆ ದೊಡ್ಡ ಪರಿಮಾಣ ಉಂಟು. ಅದಕ್ಕೆ ಚಿಕ್ಕ ಪರಿಮಾಣ, ಸಮುದಾಯಕ್ಕೆ ದೊಡ್ಡ ಪರಿಮಾಣ, ಅದನ್ನು ಇಟ್ಟುಕೊಂಡು ಏಕಃ ಮಹಾನ್ ಎಂಬ ಪ್ರತೀತಿ ಜ್ಞಾನ ನಮಗೆ ಬರ್ತಾ ಇದೆ. ಅದನ್ನು ಕೂಡಿಸಲಿಕ್ಕೆ ಬರೀ ಪರಮಾಣುವಲ್ಲ, ಪರಮಾಣು ಸಮುದಾಯ, ಸಮುದಾಯ ಒಂದು, ಅದು ಪ್ರತ್ಯಕ್ಷ. ಪ್ರತ್ಯೇಕ ಅಣುನಾಂ ಅಪ್ರತ್ಯಕ್ಷತೆ, ಬರೀ ಪರಮಾಣು ಪ್ರತ್ಯಕ್ಷ ಅಲ್ಲ, ಅದು ಒಟ್ಟು ಸೇರಿದಾಗ ಪ್ರತ್ಯಕ್ಷ ಆಗ್ತದೆ. ನಮಗೆ ನಾವು ಒಪ್ತೇವೆ ಸೂಕ್ಷ್ಮ ಪದಾರ್ಥ ಕಣ್ಣಿಗೆ ಕಾಣಿಸುವುದಿಲ್ಲ, ಎರಡು ಮೂರು ಸೇರಿದಾಗ ಕಣ್ಣಿಗೆ ಕಾಣಿಸ್ತದೆ. ಹಾಗೆ ಪರಮಾಣು ಅಪ್ರತ್ಯಕ್ಷ, ಆದರೆ ಹತ್ತಾರು ಪರಮಾಣು ಸೇರಿದಾಗ ಅದು ಪ್ರತ್ಯಕ್ಷ ಆಗ್ತದೆ. ಪ್ರತ್ಯೇಕ ಅಣುನಾಂ ಅಪ್ರತ್ಯಕ್ಷತ್ವೇ ಅನೇಕತ್ವೇ ಮಹತ್ವೇಪಿ ತತ್ ಸಮುದಾಯಸ್ಯ ಪ್ರತ್ಯಕ್ಷತ್ವ ಯುಜ್ಯತೆ. ಸಮುದಾಯ ಆದರೆ ಕಣ್ಣಿಗೆ ಕಾಣಿಸ್ತದೆ, ಏಕಾಗ್ತದೆ, ಮಹತ್ವ ಆಗ್ತದೆ. ಒಂದೊಂದು ಪರಮಾಣು ಏಕಲ್ಲ, ಅನೇಕ, ಅದು ಪ್ರತ್ಯಕ್ಷ ಅಲ್ಲ, ಅದು ಅಣು. ಸೇರಿದಾಗ ಅದು ಪ್ರತ್ಯಕ್ಷವಾಗ್ತದೆ, ಒಂದು ಅಂತ ಕರೀತೇವೆ, ಮಹತ್ವ ಅಂತ ಕರೀತೇವೆ. ಇದೆಲ್ಲ ಅಂಥ ಅನೇಕ ಪರಮಾಣುಗಳ ಸಮುದಾಯವೇ ವಸ್ತು. ಹೊರತು ಅಣುವಿನಿಂದ ಒಂದು ಪ್ರತ್ಯೇಕ ಪದಾರ್ಥ ನಿರ್ಮಾಣವಾಯಿತು ಅಂತ ಅವರು ಒಪ್ಪುವುದಿಲ್ಲ. ಅಣುಗಳ ಸಮುದಾಯಕ್ಕಿಂತ ಬೇರೆ ಇಲ್ಲವೇ ಇಲ್ಲ. ಅಲ್ಲ, ಒಟ್ಟು ಸೇರಬೇಕಾಗಿದ್ದರೆ ಒಬ್ಬ ಮೇಲಕ ಬೇಕಲ್ವ ಜೋಡಿಸತಕ್ಕವರು, ಅದಿಲ್ಲದೆ ಮೇಲನಾಗುವುದು ಹೀಗೆ. ಸೇರಬೇಕಾದರೆ ಸೇರಿಸತಕ್ಕವರು ಬೇಕು. ಯಥಾಸ್ಪದಾಭಿ, ನಾವಲ್ಲ, ನಾವೆಲ್ಲ ಜೋಡಿಸ್ತಾ ಇಲ್ಲ, ಅದಕ್ಕೋಸ್ಕರ ಒಬ್ಬ ದೇವರನ್ನು ಒಪ್ಪಬೇಕು ಅಂತ ನಾವು ಕೇಳ್ತೇವೆ. ಇಷ್ಟೆಲ್ಲ ಜಗತ್ತು ಈ ರೀತಿ ಕುಲ ಕುಂಬಾರ ಬೇಕಾದರೆ ಮಡಿಕೆಯನ್ನು ಸೇರಿಸಲಿ, ಈ ಜಗತ್ತು, ಈ ಬೆಟ್ಟ ಸಮುದ್ರ ಇದೆಲ್ಲ ಒಟ್ಟು ಇಷ್ಟು ಪರಮಾಣುಗಳು ಒಟ್ಟಾಗಬೇಕಾಗಿದ್ದರೆ ಸೇರಿಸುವವನೊಬ್ಬರು ಬೇಡವೋ ಅಂತ ಕೇಳಿದರೆ ಬೇಡ. ಆವಾಗ ನೀವೊಬ್ಬ ಪರಮಾತ್ಮನನ್ನು ಒಪ್ಪದೇ ಹೋದರೆ ಅದೇ ರೀತಿ ವಿಲಕ್ಷಣಾಕಾರ, ಕೆಲವು ಗೂವು ಕಾಣಿಸ್ತದೆ, ಕೆಲವು ಮಡಿಕೆ, ಬಟ್ಟೆ, ಬೆಟ್ಟ, ನಾನಾ ಥರದ ಆಕಾರ, ಇದು ಹೇಗೆ ಬಂತು? ಅದಕ್ಕೆ ಪರಮಾಣುಗಿಂತ ಒಂದು ಅವಯವಿ ನಿಮಗೆ ಬೇಕು ಅಂತ ಹೇಳಿದರೆ ಅದೇನು ಬೇಕಾಗಿಲ್ಲ. ಕಾಲ ಕರ್ಮ ನಿಮಿತ್ತತಃ, ಕಾಲ ಕರ್ಮ ಇದೇ ನಿಮಿತ್ತ, ಅವರ ಅದೃಷ್ಟ. ಆದ್ದರಿಂದ ಅದು ಗೂವಿನ ಆಕಾರ, ಮಡಿಕೆ ಆಕಾರ, ಬಟ್ಟೆ ಆಕಾರ ಎಲ್ಲ ಬರಲಿಕ್ಕೆ ಒಂದು ಕಾಲ ಕಾರಣ, ಒಂದು ಕರ್ಮ ಕಾರಣ, ಈಶ್ವರನು ಬೇಕಾಗಿ ಸಹಜವಾಗಿ ಆಗಿ ಉತ್ಪತ್ತಿಗಾಲೇ ಯುಕ್ತಾನ ಕಾಲಕರ್ಮಣಿ ನಿಮಿತ್ತ, ಒಂದು ಕಾಲ, ಒಂದು ಅದೃಷ್ಟ. ಉತ್ಪತ್ತಿ ಕಾಲೇ ಆದಿ ಸೃಷ್ಟಿಯಲ್ಲಿ ಬೇರೆ ಸಮಯದಲ್ಲಿ ಬೇರೆ ನಿಮಿತ್ತ ಬರಬಹುದು, ಕುಮಾರ ಎಲ್ಲ ನಿಮಿತ್ತ. ಆದಿ ಕಾಲದಲ್ಲಿ ಈಶ್ವರ ಬೇಡ, ನಮ್ಮ ಮುಂದೆ ಆ ಜೀವರ ಅದೃಷ್ಟಕ್ಕೋಸ್ಕರ ಅನುಕೂಲವಾಗಿ ನಾನಾ ರೀತಿಯಿಂದ ಈ ಜಗತ್ತು ಸೃಷ್ಟಿಯಾಗಿ ಪ್ರಾರಂಭ. ಈಶ್ವರ ಬೇಕಾಗಿ ಅನ್ಯದಾದು ಮೇಲಿನ ಮೇಲೆ ಕುಮಾರ, ಕುಮಾರನ ಪ್ರಯತ್ನದಿಂದ ಅದು ಒಂದು ಆಕಾರಕ್ಕೆ ಬಂದಿದೆ. ಪ್ರಾರಂಭದಲ್ಲಿ ಈ ಬೆಟ್ಟ, ಭಾರಿ ಭಾರಿ ಬೆಟ್ಟಗಳು, ಸಮುದ್ರ ಇದೆಲ್ಲ ಹೇಗೆ ಈ ಆಕಾರದಿಂದ ಹೇಗೆ ನಿರ್ಮಾಣವಾಯಿತು, ಅದೆಲ್ಲ ನಿಮಿತ್ತ ಅಂತಲೂ ವಸ್ತು. ಅನ್ಯದಾದು ಬೇರೆ ಸಮಯದಲ್ಲಿ ಬೇರೆ ನಿಮಿತ್ತ ಉಂಟು. ಆದ ಸೃಷ್ಟಿಯಲ್ಲಿ ದೇವರು ಬೇಡ, ಕರ್ಮ ಕಾಲ ಇದೇ ಕಾರಣ. ಯುಕ್ತಾನಾಂ, ಅದು ಸೇರಿದೊಂದೇನು ಸಮೀಪಸ್ಥವಾಗಿ ಹುಟ್ಟುವುದು, ಅಲ್ಲಿಂದ ಈಗ ಅದು ನಾವು ಈಗ ಕೈ ಹೀಗೆ ಒಂದು ಸೇರಿತು, ಇಲ್ಲಿ ಹೀಗೆ ಸೇರಬೇಕಾಗಿದ್ದರೆ ಹತ್ತಾರು ಕ್ಷಣ ಬೇಕು ಇಲ್ಲಿಂದ, ಆವಾಗ ಅದು ಸ್ಥಾಯಿ ಕ್ಷಣಿಕ ಆಗಲಿಲ್ಲ. ಅದಕ್ಕೆ ಹಾಗೆಲ್ಲ ಅಲ್ಲಲ್ಲಿ ಈ ಕೈ ಇಲ್ಲಿ ಹುಟ್ಟಿತು, ಒಂದು ಕ್ಷಣದಲ್ಲಿ ಇಲ್ಲಿ ಹುಟ್ಟಿತು, ಮುಂದೆ ಇಲ್ಲಿ ಹುಟ್ಟಿತು, ಹುಟ್ಟುತ್ತಾ 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 ಸಮೀಪದಲ್ಲಿ ಹುಟ್ಟಿತು, ಆಗ ಕೈ ನಮಸ್ಕಾರ ಆಯಿತು. ನಮಸ್ಕಾರ ಆಗಬೇಕಾಗಿದ್ದರೆ ಹತ್ತಾರು ಸಲ ಕೈ ಹುಟ್ಟಿದೆ, ಅಲ್ಲಿ ನೀಲಿ ಬಂದದ್ದಲ್ಲ, ಕ್ರಿಯಾನೇ ಇಲ್ಲ, ಕೆಲವೇ ಅಸಂಬದ್ಧ ಇಂಥದ್ದು. ಈಗೆಲ್ಲ ಬೌದ್ಧರು ಬೌದ್ಧರು ಅಂತ ಹೇಳ್ತಾರೆ, ಅವರಿಗೆ ಬೌದ್ಧ ಮತ ಏನು ಅಂತ ಗೊತ್ತಿಲ್ಲ. ಈಗೆಲ್ಲ ಬೌದ್ಧ ಮತ ಅಂತ ಹೇಳ್ತಾರೆ, ಅವರಿಗೆ ಬೌದ್ಧ ಮತ ಏನು ಅಂತ ಗೊತ್ತೇ ಇಲ್ಲ. ಅದು ಶೂನ್ಯ ಇದೆಲ್ಲ ಕಲ್ಪನೆ ಗೊತ್ತಾದರೆ ಈ ಬೌದ್ಧ ಮತವೇ ಬೇಡ ಅಂತ ಹೇಳ್ತಾರೆ. ಅವರಿಗೆ ಬರೀ ಬೌದ್ಧರು ಜಾತಿ ಭೇದ ಒಪ್ಪಿಲ್ಲ ಇಷ್ಟೇ, ಮತ್ತೇನಿಲ್ಲ.
ಜಾತಿ ಭೇದ ಒಪ್ಪಿಲ್ಲ ಅಂಥೇಳಿ ಇವರೆಲ್ಲ ಬೌದ್ಧ ಮತಕ್ಕೆ ಸೇರ್ತಾರೆ. ಅದರ ತತ್ವ ಏನು? ಶೂನ್ಯ, ಜಗತ್ತು ಅಸತ್ತು, ಶೂನ್ಯ ಸತ್ಯ, ಆತ್ಮನಾಶವೇ ಮೋಕ್ಷ, ಇದೆಲ್ಲ ಗೊತ್ತಾದರೆ ಯಾರೂ ಬರಲಿಕ್ಕಿಲ್ಲ. ಅದು ಗೊತ್ತೇ ಇಲ್ಲ. ಬರೀ ಬೌದ್ಧ ಬೌದ್ಧ ಮತ ಬುದ್ಧ ಭಾರಿ ದೊಡ್ಡವ ಅಂತ ಇಷ್ಟು ತಿಳಿಬಿಡಿದೆ. ಅದು ಆವಾಗ ಅಷ್ಟೇ ಎಲ್ಲ ಈ ಚಾತುರ್ವರ್ಣ್ಯ ಜಜ್ಞ ಇದೆಲ್ಲ ಅವರಿಗೆ ಬರಲಿಲ್ಲ. ಅಂಥವರಿಗೆ ರುಚಿಸಿತು. ಯಾರು ಚಾತುರ್ವರ್ಣ್ಯ ಒಪ್ಪದಿದ್ದವರು ಅವರಿಗೆ ಮತ್ತೇನು ಅವರಿಗೆ ಅರ್ಥ ಆಗಿಲ್ಲ. ಜಾತಿ ಯಾವ ಜಾತಿಯೂ ಒಂದೇ, ಜಾತಿ ಬೇರೆ ಇಲ್ಲ, ಎಲ್ಲರೂ ಸಮಾನರು, ಅಷ್ಟೇ ಸಾಕಾಯಿತು. ಪ್ರಳಯ ಪ್ರಳಯ ಒಂದು ಅದೃಷ್ಟದಿಂದ ಎಲ್ಲ ನಾಶ ಆಯ್ತು. ಮತ್ತೆ ಹುಟ್ಟಲೇ ಇಲ್ಲ. ಅದೃಷ್ಟ ಉಂಟು, ಅದೃಷ್ಟ ಧರ್ಮ ಎಲ್ಲ ಒಪ್ತಾರೆ. ಅದು ದೇವರೇ ಇಲ್ಲ ಅಂತ ಹೇಳ್ತಾರೆ, ಅದೃಷ್ಟ ಒಪ್ತಾರೆ. ಅದೃಷ್ಟಕ್ಕೆ ಪ್ರಮಾಣ ಏನು ಗೊತ್ತಿಲ್ಲ. ವೇದ ಒಪ್ಪುವುದಿಲ್ಲ, ಅದೃಷ್ಟ ಉಂಟು. ಅದೇ ಆಚಾರ್ಯ ಕೇಳಿದ್ದು ತತ್ವಜ್ಞಾನದಲ್ಲಿ ಸುಧಾರದಲ್ಲ. ನೀವು ಧರ್ಮ ಅದು ದೇವರನ್ನು ಒಪ್ಪದೇ ಹೋದರೆ ಒಂದು ಪ್ರಮಾಣ ಯಾವುದು? ಪ್ರಮಾಣ ವೇದ. ಅಪೌರುಷೀಯವಾದ ವೇದವನ್ನು ಪ್ರಮಾಣ ಅಂತ ಒಪ್ಪದೆ ಹೋದರೆ ಧರ್ಮ ಒಪ್ತೀರೋ ಇಲ್ವೋ, ಅಧರ್ಮ ಒಪ್ತೀರೋ ಇಲ್ವೋ, ಧರ್ಮ ಅಧರ್ಮ ಒಪ್ತಾರೆ. ಅದಕ್ಕೆ ಪ್ರಮಾಣ ಏನು? ಯಾವ ಪ್ರಮಾಣ? ಪ್ರಮಾಣವೇ ಇಲ್ಲ. ವೇದ ಪ್ರಮಾಣ ಅಂತ ಒಪ್ಪೋದಿಲ್ಲ. ನಿಮ್ಮಲ್ಲಿ ಗುರುಗಳು ಹೇಳಿದರೆ ಮತ್ತೊಬ್ಬರು ಒಪ್ಪುವುದಿಲ್ಲ. ಗುರುಗಳಾದ ನೀವು ಮಹಾಜ್ಞಾನಿಗಳು ಅಂತ ಹೇಗೆ ಗೊತ್ತಾಯಿತು? ಅವರನ್ನು ನೋಡಿದ್ದೀರೋ? ಅವರು ಹೇಗೆ ಸರ್ವಜ್ಞರು ಅಂತ ಹೇಗೆ ಗೊತ್ತಾಯಿತು? ಇದಕ್ಕೆಲ್ಲ ಉತ್ತರವೇ ಇಲ್ಲ. ಆಚಾರ್ಯ ಅದೇ ಕೇಳ್ತಾರೆ, ಧರ್ಮ ಹೇಗೆ ಸಿದ್ಧ ಆಯ್ತು? ವೇದವನ್ನು ಒಪ್ಪದೇ ಇದ್ದರೆ ಧರ್ಮ ಹೇಗೆ ಸಿದ್ಧ ಆಯ್ತು? ಅದಕ್ಕೆ ಏನು ಪ್ರಮಾಣ? ಇದಕ್ಕೆ ಅವರಲ್ಲಿ ಉತ್ತರವೇ ಇಲ್ಲ. ಯುಕ್ತಾನ, ಯುಕ್ತ ಅಂದರೆ ಸಮ್ಯಕ್ಷ್ಟತೆ ಸಮೀಪ ಸಮೀಪವಾಗಿ ಹುಟ್ಟಿದ್ದು. ಅವುಗಳ ಸಮುದಾಯವೇ ಜಗ ಇದು. ಅದಕ್ಕೆ ಈಶ್ವರ ಬೇಕಾಗಿಲ್ಲ. ಕರ್ಮಾದಿ ವಶಾದೇವ ತಥಾ ತಥಾ ಸನ್ನಿಕೃಷ್ಟ ಪರಮಾಣುವು ಜಾಯಿತು. ಅಲ್ಲಲ್ಲಿ ಸನ್ನಿಕರ್ಷ ಬಂದು ಪರಮಾಣು ಹುಟ್ಟು. ಪರಮಾಣು ಹುಟ್ಟಲಿಕ್ಕೆ ಅವುಗಳು ಸನ್ನಿಕೃಷ್ಟವಾಗುವುದಲ್ಲ, ಸಮೀಪ ಸಮೀಪದಲ್ಲಿ ಹುಟ್ಟುವುದು. ಇಲ್ಲಿದ್ದ ಪದಾರ್ಥ ಹಾಗೆ ಹುಟ್ಟುತ್ತಾ ಹುಟ್ಟುತ್ತಾ ಸಮೀಪದಲ್ಲಿ ಹುಟ್ಟಿದಾಗ ಅದೇ ಸಮುದಾಯ. ಈಶ್ವರ ಬೇಡ. ಯಥಾಯಥ ಗೋಕಟಾದಿ ವಿಚಿತ್ರ ಆಕಾರ, ಅದು ಹುಟ್ಟುವಾಗ ಹೇಗೆ ಸನ್ನಿಕರ್ಷ ಆಗ್ತದೆ? ಯಾವ ರೀತಿ ಗೋವಿನ ಆಕಾರ ಬರಬಹುದು, ಯಾವ ರೀತಿ ಮಡಿಕೆ ಆಕಾರ ಬರೋದು, ಆ ರೀತಿಯಾಗಿ ಹುಟ್ಟಿದೆ. ಅದಕ್ಕೆ ಕಾರಣ ಅದೃಷ್ಟ. ನಮಗೆ ಗೋವಿನಿಂದ ಹಾಲು ಕುಡಿಯುವ ಅದೃಷ್ಟ ಇದೆ. ಅಂದರೆ ಗೋವಿನ ಆಕಾರದಲ್ಲಿ ಪರಮಾಣುಗಳು ಸಮೀಪಸ್ಥವಾಗಿ ಹುಟ್ಟಿವೆ. ಅದಕ್ಕೆ ಅದೃಷ್ಟವೇ ಕಾರಣ. ಯಥಾಯಥ ಗೋಘಟಾದಿ ವಿಚಿತ್ರ ಆಕಾರ ಅವಭಾಸ ಸ್ಯಾತ್ ತಥ, ಯಾವ ರೀತಿ ಆ ಪರಮಾಣುಗಳು ಸೇರಿದರೆ ಮಡಿಕೆ ಆಕಾರ, ಗೋವಿನ ಆಕಾರ ಆದೀತೋ, ಆ ರೀತಿ ಅವುಗಳು ಸಮೀಪ ಸಮೀಪದಲ್ಲಿ ಹುಟ್ಟಿ ಅದೇ ಆಕಾರದಲ್ಲಿ ತೋರ್ತು. ಈಶ್ವರ ಬೇಕಾಗಿಲ್ಲ. ತತ್ರ ಕಿಂ ಈಶ್ವರೇಣ, ಈಶ್ವರೇ ಹಾಕಬೇಕು. ಅವಯವೇ ಬೇಡ, ಅವಯವೇ ಸಾಕು. ಪರಮಾಣುವೇ ಸಾಕು. ಪರಮಾಣುಗಳಿಂದ ಬಟ್ಟೆ ಎಂಬಂತಹ ಒಂದು ವಸ್ತು ಪ್ರತ್ಯೇಕ ಹುಟ್ಟುವ ಅಗತ್ಯವೇ ಇಲ್ಲ. ಬಟ್ಟೆಗಳೇ ನಮ್ಮ ಕಾಲಕ್ರಮದಿಂದ ಯಾವ ರೀತಿ ಬಟ್ಟೆಯ ಆಕಾರ ಬರಬಹುದು ಆ ರೀತಿ ಸೇರಿ ಹುಟ್ಟಿವೆ ಅಷ್ಟೇ. ಈಶ್ವರನು ಬೇಡ, ಪರಮಾಣು ಬಿಟ್ಟು ಬೇರೊಂದು ವಸ್ತುವೂ ಬೇಡ. ನೀವು ಕೂಡ ಕರ್ಮ ಒಪ್ಪಿದ್ದೀರಿ, ಅದೃಷ್ಟ ನೀವು ಒಪ್ಪಿದ್ದೀರಿ. ಅದರಿಂದ ಸಂಯೋಗ, ಆ ವಸ್ತು ಯಾವ ಆಕಾರ ಉಂಟೋ ಅದಕ್ಕೆ ಅನುಗುಣವಾದ ಸಂಯೋಗ ಬೇಕು ಅಂತ ನೀವು ಒಪ್ಪಿದ್ದೀರಿ. ನೀವು ಒಪ್ಪಿದ್ದೀರಿ, ನಾವು ಒಪ್ಪಿದ್ದು ಸಂಯೋಗ. ಪರಮಾಣುಗಳಿಗೆ ಕೆಲವು ಸಲ ಮಡಿಕೆಯ ಆಕಾರ ಬರುವ ಹಾಗೆ ಸಂಯೋಗ, ಕೆಲವು ಸಲ ಗೋವಿನ ಆಕಾರ ಬರುವ ಹಾಗೆ, ಕತ್ತೆಯ ಆಕಾರ ಬರುವ ಹಾಗೆ, ಬೇರೆ ಬೇರೆ ಆಕಾರ ಬರುವ ಹಾಗೆ ಪರಮಾಣುಗಳ ಸಂಯೋಗ ಆಗ್ತದೆ ಅಂತ ನೀವು ಒಪ್ಪಿದ್ದೀರಿ. ಕರ್ಮವನ್ನು ಒಪ್ಪಿದ್ದೀರಿ, ಅಷ್ಟೇ ಸಾಕು. ಅದೆಲ್ಲರಿಗೂ ಒಪ್ಪಿದ್ದು ಈಶ್ವರ ಅಂತ ಪ್ರತ್ಯೇಕ ಬೇಡ. ಈಶ್ವರನನ್ನು ಒಪ್ಪತಕ್ಕ ನೀವು ಕೂಡ ಅದೃಷ್ಟ ಬೇಕೋ ಅವಳು. ಈಶ್ವರಿಯಾಗಿಲ್ಲ, ಒಂದೇ ರೀತಿ ಯಾಕಾಗಿಲ್ಲ? ಅವರವರ ಅದೃಷ್ಟ, ಅದೃಷ್ಟವನ್ನು ನೀವು ಒಪ್ಪಿದ್ದೀರಿ. ಪರಮಾಣುಗಳು ಒಟ್ಟು ಸೇರಬೇಕು, ಪದಾರ್ಥಗಳೆಲ್ಲ ಸೇರುವಾಗ ಅದೃಷ್ಟವಶಾತ್ ಅದೇ ಆಕಾರದಲ್ಲಿ ಸೇರ್ತವೆ ಎಂಬುದನ್ನು ಒಪ್ಪಿದ್ದೀರಿ. ಆದ್ದರಿಂದ ಅಷ್ಟೇ ಸಾಕು. ಈಶ್ವರನು ಬೇಡ, ಪ್ರತ್ಯೇಕ ವಸ್ತುವು ಬೇಡ, ಪರಮಾಣು ಬಿಟ್ಟು ಬೇರೆ ವಸ್ತುವು ಬೇಡ, ಈಶ್ವರನು ಬೇಡ. ಪೂರ್ವಪಕ್ಷ ತಾವತೇವ ಸರ್ವಂ ಉಪಬದ್ಧತೆ, ಅಷ್ಟೇ ಸಾಕು. ಅದರಿಂದಲೇ
ಎಲ್ಲ ಕೊಡ್ತಾರೆ. ಇಷ್ಟೇ ಅಲ್ಲ, ಬರೀ ಜಡ ಪ್ರಪಂಚ ಮಾತ್ರವಲ್ಲ, ಪರಮಾತ್ಮನ ಹಾಗೆ ಆತ್ಮ ಅನಂತ ಕ್ಷಣಸ್ಥಿತಿ. ಆತ್ಮ ಇವರು ಕ್ಷಣಿಕ, ಎಲ್ಲ ಪದಾರ್ಥ ಮಾತ್ರ ಅಲ್ಲ, ಇದನ್ನೆಲ್ಲ ಅನುಭವಿಸುವ ಆತ್ಮ ಅವರು ಕ್ಷಣಿಕ, ಒಂದೇ ಕ್ಷಣ. ಆತ್ಮ ಅನಂತ ಕ್ಷಣಸ್ಥಿತಿ, ಆತ್ಮನು ಒಂದೇ ಕ್ಷಣ ಇರು. ಯಾಕೆಂದರೆ ಕ್ಷಣಿಕತ್ವ ಬರಲಿ ಕಾರಣ ಏನು? ಯಾವುದು ಸತ್ಯವೋ ಅದು ಕ್ಷಣಿಕ ಅಂತ. ಸತ್ಯ ಅಂದರೆ ಏನು? ಯಾವುದು ಅರ್ಥಕಾರಿ ಕ್ರಿಯಾಕಾರಿಯೋ ಅದು ಸತ್ಯ, ಯಾವುದರಿಂದ ಏನಾದರೂ ಕಾರ್ಯ ಆಗ್ತದೋ ಅದು ಸತ್ಯ. ಆತ್ಮ ಸತ್ಯ ಹೌದು ಅಲ್ವ? ಸತ್ಯ ಅಂತ ಆದ ಮೇಲೆ ಅವನು ಕಾರ್ಯವನ್ನು ಮಾಡಲೇಬೇಕು, ತನ್ನಂಥ ಕಾರ್ಯವನ್ನು ಮಾಡಬೇಕು. ಆವಾಗ ಒಬ್ಬ ಆತ್ಮ ಇದ್ದರೆ ನೂರು ಆತ್ಮರಾಗಬೇಕಾಗಿ, ಆತ್ಮರಿಂದ ಆತ್ಮ, ಪ್ರತಿ ಆತ್ಮನು ಸತ್ಯ, ಅವನು ಕಾರ್ಯಕಾರಿ, ಪ್ರತಿಯೊಂದು ಕಾರ್ಯ ಒಂದು ಆತ್ಮನಿಂದ. ಒಬ್ಬ ಆತ್ಮ ಹುಟ್ಟಿದ, ಉತ್ತರಾಷ್ಟ್ರದಲ್ಲಿ ಮತ್ತೊಬ್ಬ ಆತ್ಮ, ಈಗ ಸಾವಿರಾರು ಆತ್ಮನಾಗಬೇಕಾಗಿ. ಅದಕ್ಕೋಸ್ಕರ ಆತ್ಮ ಹುಟ್ಟಿದಾಗೆ ಈ ಆತ್ಮ ನಾಶ ಆಗ್ತದೆ. ಆತ್ಮನನ್ನು ಕ್ಷಣಿಕ ಅಂತ ಒಬ್ಬ ಮಡಿಕೆ ಮುಂತಾದೆಲ್ಲ ಹೇಗೆ ಕ್ಷಣಿಕವೋ, ಅನೇಕ ಕ್ಷಣ ಇದ್ದರೆ ಸತ್ಯ ಅಂತಾದ ಮೇಲೆ ನಾಶ ಆಗಲೇ. ಯತ್ ಸತ್ ತಕ್ಷಣಿಕ, ಯಾವುದು ಸತ್ಯವೋ ಅದು ಅರ್ಥಕಾರಿ ಕಾರ್ಯಕಾರಿ, ಕಾರ್ಯಕಾರಿ ಆದರೆ ಕಾರ್ಯ ಮಾಡ್ತಾ ಹೋದರೆ ಅನಂತ ಅನಂತ ಕಾರ್ಯಾದಿ. ಅದಕ್ಕೋಸ್ಕರ ಕಾರ್ಯ ಹುಟ್ಟಿ ತಮ್ಮ ನಾಶ ಆಗಲೇಬೇಕು. ಎಲ್ಲಿಂದ ಹೋದರೆ ಈ ಜಗತ್ತಿನಲ್ಲಿ ಸಾವಿರಾರು ಅನಂತ ಘಟಗಳು, ಒಂದು ಮನೆಯಲ್ಲಿ ಸಾವಿರಾರು ಮಡಿಕೆಗಳು ಆಗಬೇಕಾಗಿ. ಅದಕ್ಕೋಸ್ಕರ ಸತ್ಯವಾದದ್ದು ಇನ್ನೊಂದನ್ನು ಹುಟ್ಟಿಸಬೇಕು, ತಾನು ಕೂಡಲೇ ನಾಶ ಆಗ. ಇಲ್ಲದೆ ಹೋದರೆ ಸತ್ಯವೇ ಅಲ್ಲ. ಆದ್ದರಿಂದ ಆತ್ಮನು ಸತ್ಯ ಆಗಿಬಿಟ್ಟರೆ ಇನ್ನೊಬ್ಬ ಆತ್ಮನ ಸೃಷ್ಟಿ ಮಾಡಬೇಕು. ತಾನು ಹಾಗೆ ಉಳಿದರೆ ಸಾವಿರಾರು ಆತ್ಮರು ಒಂದೊಂದು ದೇಹದಲ್ಲಿ ಆಗಬೇಕಾಗಿ. ಅದಕ್ಕೋಸ್ಕರ ಆತ್ಮನು ಕಾರ್ಯಕಾರಿ, ಅವನು ಉಳಿದ ಪದಾರ್ಥದಂತೆ ಕ್ಷಣಿಕ. ಕ್ಷಣಿಕ ಆಗಿ ಹೋಗಿಬಿಟ್ರೆ ಇಲ್ಲಿ ಬರೀ ಜೀವವೇ ಇಲ್ಲ ಅಂತ. ಇನ್ನೊಬ್ಬ ಆತ್ಮನನ್ನು ಹುಟ್ಟಿಸಬೇಕು. ಆತ್ಮಕ್ಕೆ ಅನುಭವ ಇದ್ದಾರೆ, ಮತ್ತು ಕೂಡ ಆತ್ಮನನ್ನು ಅನುಭವಿಸ್ತಾ ಇದ್ದೀವಿ. ಕ್ಷಣಿಕಾಗಿ ಒಂದೇ ಕ್ಷಣದಲ್ಲಿ ಆತ್ಮ ಹೋದರೆ ಈ ದೇಹದಲ್ಲಿ ಆತ್ಮನೇ ಇಲ್ಲ ಅಂತಾರೆ. ಅದಕ್ಕೋಸ್ಕರ ಇನ್ನೊಬ್ಬ ಆತ್ಮನ ಹುಟ್ಟಿಸ್ತಾರೆ. ಅದು ಕ್ಷಣಿಕ, ನಾಶ ಆಗ್ತದೆ, ಇನ್ನೊಂದು ಆತ್ಮನ ಹುಟ್ಟಿಸ್ತಾರೆ. ಇಷ್ಟು ಒಪ್ಪದೇ ಇದ್ದರೆ ಅದು ಸತ್ಯವೇ ಆಗಲಿಕ್ಕಿಲ್ಲ. ಕ್ಷಣಿಕತ್ವ ಹೇತೋ ಸತ್ವಸ್ಯ, ಕ್ಷಣಿಕ ಅಂತಾಗಲಿ ಕಾರಣ ಯಾವುದು? ಸತ್ಯವಾದದ್ದು ಕ್ಷಣಿಕ. ಯಾಕೆ? ಸತ್ಯವಾದದ್ದು ಕಾರ್ಯಕಾರಿ, ಕಾರ್ಯಕಾರಿ ಆದದ್ದು ಬಹುಕಾಲ ಇದ್ದರೆ ಅನಂತ ಅನಂತ ಪದಾರ್ಥಗಳು ಹುಟ್ಟುತ್ತಾ ಹೋಗಬೇಕಾಗಿ. ಅದರಿಂದ ಕಾರ್ಯಕಾರಿಯಾದದ್ದು ಸತ್ಯ ಆದದ್ದು ಕಾರ್ಯಕಾರಿ, ಅದು ಕ್ಷಣಿಕ ಅಂತ ಒಪ್ಪಲೇಬೇಕು. ಎಲ್ಲದೇ ಹೋದರೆ ಹುಟ್ಟುತ್ತಾ ಹುಟ್ಟುತ್ತಾ ಅನಂತ ಪದಾರ್ಥಗಳಾಗಬೇಕು. ಅದಕ್ಕೋಸ್ಕರ ಕ್ಷಣಿಕತ್ವ ಹೇತು ಸತ್ವಸ್ಯ ಸರ್ವತ್ರ ಸಾಮ್ಯ. ಹಾಗಾದರೆ ಅದೇ ವಸ್ತು ಇದು, ನಿನ್ನೆ ನೋಡಿದ ಗಡಿಯಾರವೇ ಇದು, ಆಗ ನೋಡಿದ ಗಡಿಯಾರವೇ ಇದು ಅಂತ ಪ್ರತ್ಯಭಿಜ್ಜ. ಪ್ರತ್ಯಭಿಜ್ಜ ಅಂದರೆ ಈ ಒಂದು ವಸ್ತುವನ್ನು ಹಿಂದೆ ನೋಡಿದ್ದನ್ನು ಅದನ್ನೇ ಪುನಃ ಜ್ಞಾಪಿಸಿಕೊಂಡಾಗ ಅದು ಪ್ರತ್ಯಭಿಜ್ಜ. ಒಬ್ಬ ದೇವತತ್ವ ನೋಡು, ಇವ ನಿನ್ನೆ ನೋಡಿದ ವ್ಯಕ್ತಿಯೇ ಇವನು ಅಂತ ನಾನು ವ್ಯಕ್ತಿಯಲ್ಲಿ ನೋಡಿದ ಕೂಡಲೇ ನಿನ್ನೆ ಇವನು ನೋಡಿದ್ದೇನೆ, ಮೊನ್ನೆ ನೋಡಿದ್ದೇವೆ ಅಲ್ಲಿ ಆ ಊರಲ್ಲಿ ನೋಡಿದ್ದೇವೆ, ಅವನೇ ಇವನು. ಇದು ಪ್ರತ್ಯಭಿಜ್ಜ. ಸ್ವಯಂ ದೇವದತ್ತ, ಆ ಕಾಲದಲ್ಲಿ ಅಲ್ಲಿದ್ದ ದೇವದತ್ತನೇ ಈಗ ಈ ದೇಶದಲ್ಲಿ ಇದ್ದಾನೆ. ಆ ಕಾಲ ಆ ದೇಶದಲ್ಲಿ ಇದ್ದ ವ್ಯಕ್ತಿಯೇ ಈ ಕಾಲದಲ್ಲಿ ಈ ದೇಶದಲ್ಲಿ ನಮಗೆ ಕಾಣ್ತಾ ಇದ್ದಾನೆ. ಸಹ ಅಯಂ, ಸಹ ಅಂದರೆ ಆ ದೇಶ ಕಾಲದಲ್ಲಿ ಇದ್ದವನು, ಅಯಂ ಈ ದೇಶ ಕಾಲದಲ್ಲಿ ಇದ್ದಾನೆ. ಇದು ಪ್ರತಿಭಿಜ್ಞೆ. ಅಲ್ಲಿ ಆ ವ್ಯಕ್ತಿ ಬೇರೆ, ಈ ವ್ಯಕ್ತಿ ಬೇರೆ ಆದರೆ ಸ್ವಯಂ ಅವನೇ ಇವನು. ಈ ಜ್ಞಾನ ಹೇಗೆ ಕೊಡಿಸ್ತೀರಿ? ದೊಡ್ಡ ಇದು ಅನುಭವಕ್ಕೆ. ಪ್ರತಿಕ್ಷಣ ವಸ್ತು ಬೇರೆ ಬೇರೆ ಆದರೆ ಅದೇ ಗಡಿಯಾರ, ನಿನ್ನೆ ನಾನು ನೋಡಿದ ಗಡಿಯಾರವೇ ಇದು, ನಿನ್ನೆ ನಾನು ನೋಡಿದ ಔಷಧವೇ ಇದು, ನಿನ್ನೆ ನೋಡಿದ ಮನೆಯೇ ಇದು. ಎಲ್ಲ ಜನ ಬರ್ತಾರೆ, ಎಲ್ಲ ಕ್ಷಣ ಕ್ಷಣ ಬೇರೆ ಆಗಿಬಿಟ್ಟರೆ ಈ ಪ್ರತಿಭಿಜ್ಜ ಅದೇ ಇದು. ಆ ದೇಶ ಕಾಲದಲ್ಲಿ ಇದ್ದ ವಸ್ತುವೇ ಈ ದೇಶ ಈ ಕಾಲದಲ್ಲಿ ಇದೆ. ನಿಮ್ಮ ಜ್ಞಾನ ಹೇಗೆ ಕೂಡಿಸ್ತೀರಿ ಅಂತ ಹೇಳಿದರೆ ಅದು ಅದೇ ಎಂದರೆ ಆ ಸಂತಾನ. ಸಂತಾನ ಒಂದು, ಸಂತಾನಿಗಳು ಪದಾರ್ಥಗಳೆಲ್ಲ ಅಣು ಪದಾರ್ಥಗಳು ಬೇರೆ, ಅವುಗಳ ಸಂತಾನ ಒಂದು. ಅದನ್ನು ಇಟ್ಟುಕೊಂಡು ಅದೇ ಇದು ಅಂತ ಬರ್ತೀವಿ. ಅದು ಅಂದರೆ ಆ ಸಂತಾನವೇ ಈ ಸಂತಾನ. ಅದು ಕೂಡ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸಂತಾನಿಗಳು ವಸ್ತು ಬೇರೆ ಆದರೆ ಸಂತಾನವೂ ಬೇರೆ ಆಗಬೇಕು, ಅದು ಒಂದಾಗುವುದು. ಹೀಗೆ ಸಂತಾನಿಗಳು
ಈಗ ಒಂದು ಜೋಳದ ರಾಶಿ ಉಂಟು ಇಷ್ಟು, ಇನ್ನೊಂದು ಜೋಳದ ರಾಶಿ ಉಂಟು, ಅದಿದು ಒಂದೇ ಆಗ್ತದೆ. ಜೋಳ ಬೇರೆ ಬೇರೆ ಆದರೆ ಆ ರಾಶಿಯು ಕೂಡ ಬೇರೆ ಬೇರೆ ಆಗಬೇಕು. ಅಷ್ಟುವರೆಗೆ ಜ್ಞಾನ ಇಲ್ಲ. ಸಂತಾನಗಳೆಲ್ಲ ಬೇರೆ ಬೇರೆ, ಸಂತಾನ ಮಾತ್ರ ಒಂದೇ ಅಂತ ಹೇಳ್ತದೆ. ಅದು ಕುಡುದೇ ಇಲ್ಲ. ನಿತ್ಯಂ ಸಂತಾನ ಮೇತೇಶ, ಇದೆಲ್ಲ ಬೇರೆ ಬೇರೆ ಆಗ್ತದೆ, ಆದರೆ ಸಂತಾನ ಒಂದು. ಆತ್ಮರೂಪ ಕ್ಷಣಕ್ಷಣದಲ್ಲಿ ಬೇರೆ, ಆತ್ಮರ ಸಂತಾನ ಒಂದು ಒಂದಾದ್ದರಿಂದ ಇದು ಅದೇ ಇದು ಅಂತ. ಅದೇ ಆ ಸಂತಾನವೇ ಈ ಸಂತಾನ, ಅದೂ ಸರಿಯಲ್ಲ. ಸಂತಾನಿಗಳು ಬೇರೆ ಆದರೆ ಧಾನ್ಯರಾಶಿ ಅದು ಖರ್ಚಾಯಿತು, ಮತ್ತೊಂದು ಧಾನ್ಯರಾಶಿ ಆಯಿತು, ಅದೇ ಧಾನ್ಯರಾಶಿ ಅಂತ ಯಾರಾದರೂ ಹೇಳ್ತಾರೋ ಆ ಧಾನ್ಯರಾಶಿ ಖರ್ಚಿಯಾಗಿ ಹೋಗಿದೆ ಬೇರೆ ಅಂತ ಹೇಳ್ತಾರೆ. ಸಂತಾನಿಗಳು ಬೇರೆಯಾದರೆ ಸಂತಾನ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗೆ ಹೇಳ್ತಾರೆ. ಆ ಸಂತಾನವನ್ನು ಇಟ್ಟುಕೊಂಡು ವಸ್ತುಗಳು ಕ್ಷಣಕ್ಷಣದಲ್ಲಿ ಬೇರೆಯಾದರೂ ಸಂತಾನ ಒಂದೇ, ಅದನ್ನು ಇಟ್ಟುಕೊಂಡು ಅದೇ ಇದು ಅಂತ ಪ್ರತಿಬಿಂಬ ಅಂತ ಹೇಳ್ತಾರೆ. ಏತೇಷಾಂ ಅನುಗುಣಾಂ ಸಂತಾನ ವಿಷಯ ಪ್ರತಿಬಿಂಬ ನಚೇಯು ಸತ್ವ ಸನೀಕಾಂತ್ಯ. ಹಾಗಾದರೆ ಯಾವುದು ಸತ್ಯವೋ ಅದು ಕಾರ್ಯಕಾರಿ ಅಂತ. ಸಂತಾನ ಸತ್ಯವೋ ಸುಳ್ಳು? ಹೌದು, ಅದೇ ಆ ಜೀವ ಸಂತಾನ ಒಂದೇ ಅಂತ. ಅದ ಸಂತಾನ, ಆ ಜೀವ ಸಂತಾನವು ಈ ಜೀವ ಸಂತಾನವು ಒಂದೇ, ಅದರಿಂದ ಅದಕ್ಕೆ ಬಂದ ಪುಣ್ಯ ಇದಕ್ಕೂ ಬರ್ತದೆ. ಸಂತಾನ ಒಂದೇ, ಜೀವ ಸಂತಾನ ಒಂದೇ. ಆ ಜೀವ ಸಂತಾನವು ಈ ಜೀವ ಸಂತಾನವು ಒಂದೇ, ಅದರ ಪುಣ್ಯ ಇದಕ್ಕೆ ಉಂಟು, ಅದರ ಪುಣ್ಯದ ಫಲವನ್ನು ಈ ಜೀವ ಸಂತಾನ. ಯಾರೋ ಪುಣ್ಯ ಮಾಡೋದು, ಯಾರೋ ಫಲಾನುಭವಿಸು. ಈಗ ನಿತ್ಯಂ ಸಂತಾನ ಮೇತೇಶ, ಹಾಗಾದರೆ ಯಾವುದು ಸತ್ಯವೋ ಅದು ಕಾರ್ಯಕಾರಿ. ಸಂತಾನ ಸತ್ಯವೋ ಸುಳ್ಳೋ? ಅದು ಸತ್ಯ. ಆ ಸಂತಾನದಿಂದ ಮತ್ತೊಂದು ಸಂತಾನ ಹೀಗೆ ಹುಟ್ಟಬೇಕಾದೀತು ಅಂತ ಕೇಳಿದರೆ ಸಂತಾನ ಸತ್ಯ ಅಲ್ಲ, ಸಂತಾನ ಸುಳ್ಳು. ಸಂತಾನ ಮಾತ್ರ ಸತ್ಯ, ಸಂತಾನ ಸತ್ಯ ಅಲ್ಲ. ಅದರಿಂದ ಸಂತಾನದಿಂದ ಕಾರ್ಯ ಆಗುವುದಿಲ್ಲ. ಸಂತಾನಗಳು ಸತ್ಯ, ಆ ಸಂತಾನ ಸುಳ್ಳೆ. ಏನು ಇದನ್ನೆಲ್ಲ ಕೂಡಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಬದ್ಧ. ನೆತ್ತಿಯು ಸತ್ವಸ್ಯ ಅನೇಕಾಂತ್ಯಂ, ಅನೇಕಾಂತ ವ್ಯಭಿಚಾರ. ಬೆಂಕಿ ಉಂಟು, ಬೆಂಕಿಯಿಂದ ಹೊಗೆ ಸಾಧನೆ ಮಾಡಿದರೆ ವ್ಯಭಿಚಾರ. ಬೆಂಕಿಯಲ್ಲಿ ಉಂಟು, ಕಬ್ಬಿಣ ತುಂಡಿಯಲ್ಲಿ ಬೆಂಕಿ ಉಂಟು, ಅಲ್ಲಿ ಹೊಗೆ ಇಲ್ಲ, ಅದು ಇದಕ್ಕೆ ವ್ಯಭಿಚಾರ ಅಂತ. ಅನೇಕಾಂತ್ಯ ಯಾವುದನ್ನು ಸಾಧನೆ ಮಾಡ್ತೇವೋ ಅದು ಇದ್ದರೂ ಆ ವಸ್ತು ಇಲ್ಲ ಅಂತಾದರೆ, ಬೆಂಕಿಯಿಂದ ಹೊಗೆ ಸಾಧನೆ ಮಾಡಿದರೆ ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಇಲ್ಲ, ಬೆಂಕಿ ಕಬ್ಬಿಣದ ತುಂಡಲ್ಲಿ ಬೆಂಕಿ ಉಂಟು ಹೊಗೆ ಇಲ್ಲ, ಬೆಂಕಿಯಿಂದ ಹೊಗೆ ಅಲ್ಲ, ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಉಂಟು, ಅದು ಅನೇಕಾಂತಿ ಇಲ್ಲ, ಅನೇಕಾಂತಿ ವ್ಯಭಿಚಾರ. ಅದಕ್ಕೆ ಇಲ್ಲಿ ಸತ್ವ ಎಲ್ಲಿ ಬಂತು? ಸಂತಾನ ಸತ್ಯ, ಅದರಿಂದ ಕಾರ್ಯ ಆಗುವುದಿಲ್ಲ. ತೊಂದರೆ ವ್ಯಭಿಚಾರ ಬಂತಲ್ಲ ಅಂದರೆ ಅದು ವ್ಯಭಿಚಾರ ಅಲ್ಲ, ಅದು ಅದು ಸತ್ಯ ಅಲ್ಲ. ಸಂತಾನವೂ ಸತ್ಯ ಅಲ್ಲ, ಅದು ಕಾರ್ಯಕಾರಿಯೂ ಅಲ್ಲ, ವ್ಯಭಿಚಾರವೂ ಇಲ್ಲ. ಸತ್ಯ ಯಾವುದು? ಪರಮಾಣುಗಳು ಮಾತ್ರ ಸತ್ಯ, ಅವುಗಳು ಕಾರ್ಯಕಾರಿ. ಸಂತಾನ ಅದರಿಂದ ಕಾರ್ಯ ಆಗುವುದೇ ಇಲ್ಲ, ಅದು ಸತ್ಯವೇ ಅಲ್ಲ. ಸತ್ಯವಾಗಿ ಕಾರ್ಯಕಾರಿ ಆಗಿಲ್ಲ ಅಂದರೆ ಅದನ್ನು ಅನೇಕಾಧ್ಯ ವ್ಯಭಿಚಾರ ಅಂತ ಹೇಳ್ತಾರೆ. ಅದು ಸತ್ಯವೇ ಅಲ್ಲ, ಅದು ಕಾರ್ಯಕಾರಿಯೂ ಅಲ್ಲ. ಯಾವುದು ಸತ್ಯವೋ ಪರಮಾಣು ಮಾತ್ರ ಸತ್ಯ, ಅದು ಕಾರ್ಯಕಾರಿ. ಪರಮಾಣುವಿಂದ ಪರಮಾಣು, ಆತ್ಮ ಪರಮಾಣು ರೂಪ, ಪರಮಾಣು ಸ್ವರೂಪವೇ ಆತ್ಮ, ಅಲ್ಲಿಂದಲೂ ಕೂಡ ಕಾರ್ಯ ಆಗ್ತದೆ. ಎಲ್ಲ ಕಾರ್ಯ ಆಗುವುದೆಲ್ಲ ಸತ್ಯ. ಯಾವುದು ಕಾರ್ಯ ಅಲ್ಲವೋ ಅದು ಸತ್ಯವೇ ಅಲ್ಲ. ಸಂತಾನದಿಂದ ಕಾರ್ಯ ಆಗುವುದಿಲ್ಲ, ಅದು ಸತ್ಯವಲ್ಲ. ಈ ಥರದ ಸಿದ್ಧಾಂತವನ್ನು ಅವರು ಹೇಳಿದ. ಈಗ ಸಾಮಾನ್ಯವಾಗಿ ನಿರ್ಮಾಣ ಮಾಡಿದ್ದಾರೆ ಸೌತ್ರಾಂತಿಕರು, ವೈಭಾಷಿಕರು ಹೇಳ್ತಕ್ಕದ್ದು ಜಗತ್ತೆಲ್ಲ ಕ್ಷಣಿಕ, ಪರಮಾಣುಗಳನ್ನು ಬಿಟ್ಟು ವಸ್ತು ಇಲ್ಲ, ಪರಮಾಣುವಿನಿಂದ ಪರಮಾಣು ಹುಟ್ಟುತ್ತಾ ಇರ್ತದೆ, ಬೇರೆ ಅದೃಷ್ಟದಿಂದ ಬೇರೆ ಬೇರೆ ಆಕಾರದಿಂದ ಅದು ಹುಟ್ಟುತ್ತಾ ಇರ್ತದೆ, ಅದು ಸತ್ಯ ಅರ್ಥಕ್ರಿಯಾಕಾರಿ. ಯಾವುದು ಸಮುದಾಯ ಮಾತ್ರ ಒಂದು, ಅದು ಅರ್ಥಕ್ರಿಯಾಕಾರಿ ಅಲ್ಲ, ಅದು ಸತ್ಯವೂ ಅಲ್ಲ. ಇಷ್ಟು ಕ್ಷಣಿಕತ್ವದ ಒಂದು ಸಾಮಾನ್ಯ ಪ್ರಮೇಯ ಹೇಳಿದ್ದಾರೆ. ಇನ್ನದರಲ್ಲಿ ವಿಭಾಗ ಉಂಟು, ಇಷ್ಟಿಷ್ಟು ಪದಾರ್ಥಗಳು ಏನು ಅಂತ. ಆ ವಿಭಾಗವನ್ನು ಒಂದು ಗಂಟೆ ಆಯಿತು, ಇನ್ನೊಂದು ಪಾಠ ಇದೆ.
ಅದು ಹೊಸ ಪ್ರಮೇಯ ಆದ್ದರಿಂದ ನಿಧಾನವಾಗಿ ಹೇಳಬೇಕಾಗಿ ಪಾಠ ಸದಾ ಪಂಕ್ತಿಯ ಓದಿ ಪ್ರಮೇಯವನ್ನು ಎಲ್ಲ ನಿರೂಪಣೆ ಮಾಡಿದ್ದೇನೆ. ನಾಳೆ ಮುಂದಿನ ಭಾಗವನ್ನು ಹೇಳಿ. ಇನ್ನು ಪೂರ್ವಪಕ್ಷವೇ ಮುಗಿದಿಲ್ಲ, ಅವರ ಮತದ ಅನುವಾದ ಇವತ್ತು ನಾಳೆಯೂ ಅನುವಾದ ಆಮೇಲೆ ಭಾಗ.